ಲಕ್ಷ್ಮಿ 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 ನಾ ಹೊರಟೆ. ನಿಧಾನವಾಗಿ ತಿಂಡಿ ಕಾಫಿ ಮಾಡ್ಕೊಂಡು ಹೋಗ್ಬರ್ತೆ. ಅಯ್ಯಯ್ಯೋ, ಆಪರೇಷನ್ಗೆಲ್ಲ ರೆಡಿ ಆಗಿದೆ ಅಂತ ಡಾಕ್ಟರ್ ಸುಂದರೇಶ್ ಫೋನ್ ಮಾಡಿದ್ದ. ಹೋಗ್ಲಿ, ಮಂಗಳಾರತಿ ತಗೊಂಡು ಪ್ರಸಾದ ತಿನ್ಕೊಂಡು ಹೋಗಿ. ಬರ್ತೀನಿ. ಪ್ರಸಾದ ತಿನ್ನಕ್ಕೂ ಟೈಮ್ ಇಲ್ವಾ? ನೋಡು, ದೇವ್ರು ಬೇಕಾದ್ರೆ ಕಾಯ್ಬಲ್ಲ, ಆದ್ರೆ ನನ್ನ ಪೇಷಂಟ್ ಜೀವ ಕಾಯೋದಿಲ್ಲ. ಓಕೆ ಹೇಳಿ, ಬೇಗ ನನ್ನ ಮಾಮೂಲು ಕೊಟ್ಬಿಡು. ಬಾ 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 ಬಾ. ಲಕ್ಷ್ಮಿ, ಇನ್ಮೇಲೆ ನಿನ್ ಕೋಟಾದಲ್ಲಿ ಇವಳಿಗೂ ಪಾಲ್ ಕೊಡ್ಬೇಕು. ಆಪರೇಷನ್ ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಗಾದ್ರೂ ಬಡಿ. ಅಳಬಾರದು, ಧೈರ್ಯ ತಗೋಬೇಕು, ದೇವರಿದ್ದಾನೆ. ಡಾಕ್ಟ್ರಿ, ಇವತ್ತಿನಿಂದ ನನ್ನ ಮಾಂಗಲ್ಯ ಉಳಿಬೇಕು, ಹೇಗಾದ್ರೂ ಬಡಿ. ರೆಡಿ ಡಾಕ್ಟರ್. ಬ್ಲಡ್ ಪ್ರೆಷರ್ ಚೆಕ್. ಚೆಕ್ ಡಾಕ್ಟರ್. ಎವ್ರಿಥಿಂಗ್ ಓಕೆ? ಓಕೆ ಡಾಕ್ಟರ್. ಮಾಂಗಲ್ಯ ಉಳಿಬೇಕು, ಹೇಗಾದ್ರೂ ಬಡಿ. ಏನಂತಾರೆ ನಿಮ್ಮ ಯಜಮಾನರು? ಇನ್ನೇನು ಭಯ ಇಲ್ಲ, ಆಪರೇಷನ್ ಸಕ್ಸಸ್ಫುಲ್. ಡಾಕ್ಟರ್, ನಿಮ್ಮ ದಯೆಯಿಂದ ಅವ್ರು ಬದುಕೊಂಡ್ರು, ಎಲ್ಲ ನಿಮ್ಮ ಕೈಗುಣ.
ಹಾಗೆಲ್ಲ ಮಾಡಬಾರ್ದು. ನಾನ್ ದೇವ್ರಲ್ಲ, ಬರೀ ಡಾಕ್ಟರ್. ಕಣ್ಣೀರ್ ಹೊರಸ್ಕೊಳ್ಳಿ, ದಾಟ್ಸ್ ನೀವೇ ನನ್ ಪಾಗುತ್ತೇವ್ರು. ನನ್ನವ್ರು ನಾನು ಗುಡಿಸ್ಕೊಟ್ರಿ. ಆ ದೇವ್ರು ನಿಮ್ಮನ್ ಚೆನ್ನಾಗಿಟ್ಟಿರ್ಲಿ, ನಿಮ್ ಅಡ್ದಿ ಮಕ್ಕಳನ್ನ ಸುಖವಾಗಿಟ್ಟಿರ್ಲಿ, ಆನಂದವಾಗಿಟ್ಟಿರ್ಲಿ. ಆನಂದವಾಗಿಟ್ಟಿರ್ಲಿ. ಸುಂದರೇಶ್, ದಟ್ ಪೇಷಂಟ್ ಇಸ್ ಔಟ್ ಆಫ್ ಡೇಂಜರ್ ನೌ. ಅವ್ರಿಗೀಗ ಡಾಕ್ಟರ್, ಪೇಷಂಟ್ ಎದೆ ಬಡ್ತಾ ಮಾತ್ರ ನೋಡ್ತೀರಿ, ಗಡಿಯಾರದ ಕಡೆ ನೋಡೋ ಅಭ್ಯಾಸನೇ ಇಲ್ವಾ? ಯಾಕೆ? ಈ ಗಂಟೆ ಎಷ್ಟಾಗಿದೆ ಗೊತ್ತಾ? ಮಧ್ಯಾಹ್ನ 3:10. ಊಟ ಮಾಡೋ ಯೋಚನೆ ಇಲ್ವಾ? ಗಾಡ್, ನೀವ್ ಹೇಳದ್ಮೇಲೆ ನನಗ್ ಹಸುವು ಗೊತ್ತಾಗ್ತಾ ಇರೋದು. ಪಾಪ, ಮನೇಲಿ ಲಕ್ಷ್ಮಿ ನನಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗಾದ್ರೂ ಮೊದ್ಲು ಹೊರಡಿ, ಊಟ ಮಾಡಿ. ಪೇಷಂಟ್ಸ್ ನೋಡ್ತಾ ಇದ್ರೆ ಮನೇಲಿರೋ ಹೆಂಡತಿ ಮಕ್ಕಳನ್ನೂ ಮರ್ತು ಬಿಡ್ತೀರಾ. ಬೈ ದಿ ಬೈ ಸುಂದರೇಶ್, ಬೆಡ್ ನಂಬರ್ 4 ಡಾಕ್ಟರ್. ನೀವು ಹೊರಡಿ, ಇಲ್ಲ ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳದ್ನಲ್ಲ. ಹಾಗೆ ಬ್ಲಡ್ ಪ್ರೆಷರ್ ಚೆಕ್. ನೀವು ಹೋಗಿ ಅಂತ ಹೇಳದ್ನಲ್ಲ. ಓಕೆ ಬಾಯ್. ಲಕ್ಷ್ಮಿ, 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 ಬೇಗ ಊಟ ರೆಡಿ ಮಾಡು, ಇವತ್ತು ತುಂಬಾ ಹೊಟ್ಟೆ ಹಸಿತಾ ಇದೆ. ಹೌದು, ನೀನು ಊಟ ಮಾಡಿದ್ಯಾ ಇಲ್ಲ ನನಗೋಸ್ಕರ ಕಾಯ್ತಾ ಇದೀಯಾ? ಹಾ, ನೀನಾ? ಅಮ್ಮ ಅವರಲ್ಲಿ ಬೆಳಗ್ಗೆ ಹೋದರು, ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ಲ, ಎಲ್ಲೋಗ್ತಾಳೆ? ಎಸ್ ಇದಾ ಅಮ್ಮ ಅವ್ರು, ಎಲ್ಲೋಗ್ತೀನಿ ಇಂದ್ರ? ಏನು ಹೇಳಿಲ್ಲ ಬುದ್ಧಿ, ಬೆಳಗ್ಗೆ ಅದು ಎಲ್ಗೋದ್ರ ನಮ್ಗೆ ಯಾರಿಗೂ ತಿಳಿದು. ಹಲೋ, ಮಹಿಳಾ ಸಮಾಜ್, ಡಾಕ್ಟರ್ ಆನಂದ್ ಹಿಯರ್. ನನ್ನ ಮಿಸ್ಸಸ್ ಬಂದಿದ್ದಾರಾ? ಇಲ್ವಾ? ಓಕೆ. ಹಲೋ, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ನಾನು ಡಾಕ್ಟರ್ ಆನಂದ್ ಮಾತಾಡ್ತಿರೋದು. ನಮಸ್ಕಾರ. ನನ್ನ ಮಿಸ್ಸಸ್ ಏನಾರು ಬಂದಿದ್ದಾರಾ? ಇಲ್ವಾ? ಹಲೋ ಲೇಡೀಸ್, ಲೆಫ್ ಡಾಕ್ಟರ್ ಆನಂದ್ ಹಿಯರ್. ಮಿಸ್ಸಸ್ ಆನಂದ್ ಬಂದಿದ್ದಾರಾ? ಇಲ್ವಾ? ಓಕೆ. ನನ್ನ ಪ್ರೀತಿಯ ದೇವರಿಗೆ, ಈ ಪತ್ರವನ್ನು ನೋಡಿ ನಿಮಗೆ ಆಶ್ಚರ್ಯವಾಗಬಹುದು. ಹೀಗೆ ಮಾಡದೆ ನನಗೆ ಬೇರೆ ವಿಧಿನೇ ಇರಲಿಲ್ಲ. ದೇವರಂತವ್ರು ನೀವು, ನಿಮ್ಮ ಜೊತೆ ಸಂಸಾರ ಮಾಡೋ ಪುಣ್ಯ ನನಗಿಲ್ಲ. ನಿಮ್ಮ ಜೊತೆ ಕಳೆಯೋ ಒಂದೊಂದು ಗಳಿಗೆನೂ ನನ್ನ ಮನಸ್ಸು ಚುಚ್ಚುತ್ತೆ. ನಿಮಗೆ ನಾನು ಯಾವ ಸುಖನೂ ಕೊಡಲಾರೆ. ಆದ್ದರಿಂದ ನಿಮ್ಮಿಂದ ದೂರ ಹೋಗೋದೊಂದೇ ನನಗೆ ಉಳಿದಿದ್ದ ದಾರಿ. ಆ ನಿರ್ಧಾರ ಮಾಡಿ ಇವತ್ತು ಬೆಳಿಗ್ಗೆ ಮನೆಯಲ್ಲಿ ಕಡೆ ಪೂಜೆ ಮಾಡಿ ನಿಮಗೆ ಪ್ರಸಾದ ಕೊಟ್ಟೆ. ನನ್ನ ಜೊತೆ ಮಗನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಎಳೆ ಕಂದನಿಗೆ ತಂದೆಗಿಂತಲೂ ತಾಯಿ ಅವಶ್ಯಕತೆ ಹೆಚ್ಚು. ದಯವಿಟ್ಟು ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ. ಈ ನಿರ್ಭಾಗ್ಯನ ಮರೆಯೋಕೆ ಪ್ರಯತ್ನ ಪಡಿ. ಇತಿ ನಿಮ್ಮ ನಿರ್ಭಾಗ್ಯ ಲಕ್ಷ್ಮಿ. Thank you.
ಲಕ್ಷ್ಮಿ, ಲಕ್ಷ್ಮಿ. ಡಾಕ್ಟರ್, ನನ್ನ ಸಿಸ್ಟರ್ ಮೇರಿ ಮಾತಾಡ್ತಿರೋದು. ಎಮರ್ಜೆನ್ಸಿ ಕೇಸ್ ಬಂದಿದೆ ಡಾಕ್ಟರ್, ನೀವು ಈಗಲೇ ಬರ್ಬೇಕಂತೆ. ಓಕೆ, ಬರ್ತೀನಿ. ನಿಮ್ಮ ಜೊತೆ ಸಂಸಾರ ಮಾಡೋ ಪುಣ್ಯ ನನಗಿಲ್ಲ. ನಿಮ್ಮ ಜೊತೆ ಕಳೆಯ ಒಂದೊಂದು ಗಳಿಗೆನೂ ನನ್ನ ಮನಸ್ಸು ಚುಚ್ಚುತ್ತೆ. ಏನಾಯ್ತು ಡಾಕ್ಟರ್? ನನ್ನ ಜೊತೆ ಮಗನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನನ್ನು ಹುಡುಕೋ ಪ್ರಯತ್ನ ಮಾಡಬೇಡಿ. ಇಂಥ ಪರಿಸ್ಥಿತಿಯಲ್ಲಿ ನೀವು ಆಪರೇಟ್ ಮಾಡೋದು ಬೇಡ. ಪೇಷಂಟ್ ಪ್ರಾಣಕ್ಕೆ ಅಪಾಯ ಆಗ್ಬೋದು. ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ, ನಾನು ನೋಡ್ಕೋತೀನಿ. ಡೋಂಟ್ ವರಿ ಡಾಕ್ಟರ್, ನಾನು ಅಪ್ರೇಟ್ ಮಾಡ್ತೀನಿ. ಓಕೆ, ಸಾರಿ ಸಂದೇಶ್. ಸಾರಿ. ನಮ್ಗೆ ಅವಕಾಶ ಇಲ್ಲ ಇವತ್ತು, ಭೀಮಾವಾಸ್ಯ ನೋಡಿ. ಹಾಗಾದ್ರೆ ಸಮಯಕ್ಕೆ ಸರಿಯಾಗಿ ಬಂದೆ.
ನೀನು ಹಾಗೆ ನೋಡ್ತೀಯ ನನ್ನ? ಅಂತೂ ಗಂಡನ್ ಪಡೆಯೋದಕ್ಕೆ ಗಂಡನ್ ಪೂಜೆನೆ ಮಾಡಬೇಕಾಯ್ತು. ಹಾ, ನಾನು ಪೂಜೆ ಮಾಡಿದ್ದಕ್ಕೇನೆ ಗಂಡನಾಗೋರು ತಾವಾಗಿ ಬರಬೇಕಾಯ್ತು. ರೀ, ನನಗೊಂದು ಆಸೆ ರೀ. ಏನು? ನಾನು ಪೂಜೆ ಮಾಡಿ ಪಡೆದ ಪತಿಗೆ ತಕ್ಕ ಸತಿಯಾಗಿರ್ಬೇಕು ಅಂತ. ನನ್ನ ಪ್ರೇಮದ ಪೂಜೆಗೆ ಹೂವಾಗಿರ್ಬೇಕು. ಇರ್ತೀಯ? ಓ ನನ್ನ ಹೂವೆ, ನಿನಗಿನ್ನೂ ಏನೇನು ಆಸೆ ಇದೆ ಕೊಟ್ಬಿಡು. ನಾಳೆ ಹನಿಮೂನ್ಗೆ ಹೋಗ್ತೀವಿ, ಇವತ್ತು ಸ್ಯಾಂಪಲ್ ಮಾತ್ರ. ಯಾರೋ. ಏನ್ ನೋಡ್ತಾ ಇದ್ದೀರಾ? ಇದು ಒಂಥರ ಜಾತಿ ಹೂವು, ಇದರಲ್ಲಿ ಔಷಧಿ ತಯಾರಿಸ್ಬೋದು. ಏನ್ ಡಾಕ್ಟ್ರೆ, ನೀವು ಹೂ ನೋಡಕ್ ಬಂದ್ರ ಇಲ್ಲ ಹನಿಮೂನ್ಗ? ಕೋಪ ಬೇಡ, ಕೋಪ ಬೇಡ. ಎರಡೂ ಸುಂದರವಾದ ಹೂವು, ಒಂದು ಔಷಧಿ ತಯಾರಿಸಲು, ಇನ್ನೊಂದು ನನ್ನ ಒಲವಿನ ಪೂಜೆಗೆ. ಲಕ್ಷ್ಮಿ. ನಮ್ಮನೆ ತಿನ್ನೋ ಹಾಗೆ ನೋಡ್ತಾ ಇದ್ದಾನೆ ನೋಡ್ರಿ. ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ನಮ್ಮ ಹಿಂದಿನೇ ಇದ್ದಾನೆ. ನಂಗೆ ಯಾಕೋ ಭಯ ಆಗ್ತಾ ಇದ್ದೀರಿ. ಯಾವನೋ ನಮ್ಮನ್ನು ನೋಡ್ತಾನೆ ಅಂತ ನಾವು ಹೆದರ್ಕೊಳ್ಳದ. ಗಂಡ ಹೆಂಡತಿ ಇಷ್ಟೊಂದು ಖುಷಿಯಾಗಿದ್ದಾರಲ್ಲ ಅಂತ ಅವ್ನು ನೋಡ್ತಿರ್ಬೋದು. ನೋಡ್ಲಿ ಬಿಡು. Bye.
ಇವನು ಹಿಡಿಯೋದಕ್ಕೆ ಎಷ್ಟೋ ಕಾದಿದ್ವಿ. ಈ ಊರಿನಲ್ಲಿ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಸಿಕ್ತು, ಇವತ್ತು ಇಲ್ಲಿ ಸಿಕ್ತ. ಯಾರು ಇವನು? ಇವನೊಬ್ಬ ದೊಡ್ಡ ಕೇಡಿ, ಎಷ್ಟು ಕೊಲೆ ರೇಪ್ಸ್ ಮಾಡಿದಾನೋ ಇವನಿಗೆ ಗೊತ್ತಿಲ್ಲ. ಬರ್ತೀನಿ, ಇವನ್ನ ಮೊದಲು ಒಳಗೆ ಹಾಕಿ ಆಮೇಲೆ ಕಾಣ್ತೀನಿ. ಪ್ರಯತ್ನ ಮಾಡಿದೆ ನನ್ನ ಪಾಪಿನಿ ಪೂಜೆಗೆ ಬಾರದು, ನನ್ನ ಬದುಕಿ ಬಾರದು. ಲಕ್ಷ್ಮಿ, ಅಯ್ಯೋ ಹುಚ್ಚಿ, ಕಣ್ಣಿಗೆ ಧೂಳು ಬಿದ್ರೆ ಧೂಳನ್ನು ತೆಗಿತಾರಿಯೇ ಹೊರತು ಕಣ್ಣನ್ನೇ ತೆಗಿತಾರ? ನೋಡು, ಇದೇ ಕೊನೆ, ಇನ್ಮೇಲೆ ಯಾವತ್ತೂ ಈ ಥರ ಪ್ರಯತ್ನ ಮಾಡಬಾರ್ದು. ನನ್ನ ತಲೆ ಮೇಲೆ ಕೈ ಪ್ರಮಾಣ ಮಾಡು, ಇನ್ಮೇಲೆ ಯಾವತ್ತೂ ಈ ಥರ ಮಾಡಲ್ಲ ಅಂತ. ನನ್ನ ಮನಸ್ಸಿಗೆ ನೋವು ಆಗಬಾರ್ದು ಅಂತಿದ್ರೆ ಪ್ರಮಾಣ ಮಾಡು ಲಕ್ಷ್ಮಿ, ಪ್ರಮಾಣ ಮಾಡು. ಹೇಳು ಲಕ್ಷ್ಮಿ. ಇನ್ಮೇಲೆ ಯಾವತ್ತು ಸಾಯ ಪ್ರಯತ್ನ ಮಾಡಲ್ಲ ರೀ. ಹಾಗೊಂದು ವೇಳೆ ಸಾಯ್ಲೇಬೇಕಾದ್ರೆ ನಾವಿಬ್ರು ಒಟ್ಟಿಗೆ ಸಾಯ. ಹಾಗೇಳ್ಬೇಡಿ, ಹಾಗೇಳ್ಬೇಡಿ. ಎನಿ ಪ್ರಾಬ್ಲಮ್? ಏಯ್ ತೆಗಿಯೋ ದುಡ್ಡು, ಏಯ್ ತೆಗಿಯೋ ದುಡ್ಡು, ತೆಗಿಯೋ ಅಂದ್ರೆ. Yeah.
ಮಾರ್ನಿಂಗ್. ಟೇಕ್ ಯುವರ್ ಸೀಟ್ ಪ್ಲೀಸ್. ಡಾಕ್ಟರ್ ಆನಂದ್ ಬಂದಿದ್ದಾರಾ? ಇಲ್ಲ, ಅವ್ರ ಮನೇಲೂ ಇಲ್ವಂತೆ. ನಿನ್ನೆ ರಾತ್ರಿ ಮನೆಗೂ ಬರ್ಲಿಲ್ವಂತೆ, ಇಲ್ಲಿಗೂ ಬರ್ಲಿಲ್ಲ. ನಿನ್ನೆ ಮಧ್ಯರಾತ್ರಿಲಿ ಅವ್ರ ಕಾರ್ ಊರಾಚೆ ಇರೋ ಸೇತುವೆ ಮೇಲೆ ಇದ್ದಿದ್ದು ನಮಗೆ ರಿಪೋರ್ಟ್ ಬಂದಿದೆ. ಓ ಮೈ ಗಾಡ್! ಕಾರನ್ನು ಬಾಗಲ್ ತೆಗೆದಿತ್ತು, ಅಷ್ಟರ ಪತ್ತೆ ಆಗಿಲ್ಲ. ಅವ್ರ ಮನೆಗೆ ಹೋಗಿ ನೋಡಿದ್ರೆ ಹೆಂಡತಿ ಮಗುನೂ ಇಲ್ಲ. ವಿ ಸಸ್ಪೆಕ್ಟ್ ಸಮ್ ಫೌಲ್ ಪ್ಲೇ. ಇನ್ಸ್ಪೆಕ್ಟರ್, ಆನಂದ್ ಬಹಳ ದೊಡ್ಡ ವ್ಯಕ್ತಿ, ಅವ್ರಿಗೆ ಏನೂ ಆಗ್ದಾಗ ನೋಡ್ಕೊಳ್ಳಿ ಪ್ಲೀಸ್ ಇನ್ಸ್ಪೆಕ್ಟರ್, ಪ್ಲೀಸ್. ಅದು ನಮ್ಮ ಜವಾಬ್ದಾರಿ ಕೂಡ. ವಿ ವಿಲ್ ಡೂ ಅವರ್ ಬೆಸ್ಟ್ ಟು ಇನ್ವೆಸ್ಟಿಗೇಟ್. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಬಟ್ಟೆ ನೋಡಿದ್ರೆ ಒಳ್ಳೆ ದೊಡ್ಡ ಮನ್ಸಿದ್ದಂಗೆ. ಅವ್ರೆ ತಲೆಗೆ ಪಾಟಿ ಏಟು ಹೆಂಗ್ ಬಿತ್ತೋ ಏನೋ ಗೊತ್ತಿಲ್ಲ. ಅಗೋ ಕಂಡ್ಬಿಡ್ತಾರೆ ಹೇಳಿ ಸ್ವಾಮಿ. ಸ್ವಾಮಿ ಸ್ವಾಮಿ ಯಾವ ನಿಮ್ಮ ಹೆಸರೇನು ಸ್ವಾಮಿ? ನಿಮ್ಮ ಊರು ಯಾವ್ದು ಸ್ವಾಮಿ? ನಿಮ್ಮ ಊರು ಯಾವ್ದು ಒಂದೇ ಊರು ಯಾವ ಸ್ವಾಮಿ? ಗೊತ್ತಿಲ್ಲ. ಇದೊಳ್ಳೆ ಕಥೆ ಕಣಪ್ಪ. ಹೆಸರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಇಂಥವ್ರು ಇರ್ತಾರ? ನಿಮ್ ಊರ್ ಯಾವ ಸ್ವಾಮಿ? ನಿಮ್ ಯಾವ ಊರ್ ಸ್ವಾಮಿ? ನನಗೇನು ಗೊತ್ತಿಲ್ಲ, ನನ್ನೇನು ಕೇಳ್ಬೇಡಿ, ನನ್ನೇನು ಕೇಳ್ಬೇಡಿ. ಅಯ್ಯೋ ಪಾಪ, ಅಲ್ಲೆ ಶಾನೆ ಎದ್ದಿದ್ಬಿಟ್ಟು ಹಿಂದೆಲ್ಲ ಮರ್ತೋಗ್ಬಿಟ್ಟೆ. ಇವ್ರು ಯಾರು, ಯಾವ ಊರು, ಏನ್ ಕತ್ತಿಯೋ? ಮುಳ್ಳಲಿ ಹೊರಳುತ್ತಲಿರುವಂತೆ
ಕಷ್ಟದಿ ನಡೆಯುತ್ತ ಕಂಬನಿ ಮಿಡಿಯುತ್ತ ಸಾಗಲೇಬೇಕು ವಿಧಿಲ್ಲ ಸಾಗಲೇಬೇಕು ವಿಧಿಲ್ಲ ನೆಮ್ಮದಿ ಬಾಳಲಿ ನಿನಗಿಲ್ಲ ಯಾರು ಅಲ್ಲ ಹೆಸರು ಇಲ್ಲ ಎಲ್ಲಿಗೂ ಪಯಣ ಗೊತ್ತಿಲ್ಲ ಏಕಿ ಬದುಕು ಅರಿವಿಲ್ಲ ದೇವರ ಕಲ್ಲ ಮಾಡಿದ ಒಬ್ಬ ಗುಡಿಯಲ್ಲಿ ಅವನ ಕೂಡಿದನೊಬ್ಬ ಆದರೂ ದೇವನು ಶಿಲೆಯಲ್ಲ ಸುಮ್ಮನೆ ಅವನು ಕುಳಿತಿಲ್ಲ ಎಲ್ಲರ ಕಥೆಯನ್ನು ಬರೆಯುತ್ತಲಿರುವನು ಅನೇ ಜಗವೆಲ್ಲ ಅವನ ಕಲ್ಪನೆ ಜಗವೆಲ್ಲ ನಡೆಸುವ ನಿನ್ನ ಭಯವಿಲ್ಲ ಯಾರು ಅಲ್ಲ ಹೆಸರು ಇಲ್ಲ ಎಲ್ಲಿಗೂ ಪಯಣ ಗೊತ್ತಿಲ್ಲ ಏಕಿ ಬದುಕು ಅರಿವಿಲ್ಲ ಅಪ್ಪ ಕಾಸ್ ಕೊಡು ಯಾಕೋ ತಗೋಪ್ಪ ಅಂತ ಒಳ್ಳೆ ಮಾತಲ್ಲಿ ತಗೋಪ್ಪ ಯಾರಪ್ಪ ನೀನು ಗೊತ್ತಿಲ್ಲ ಯಾವ ಊರ್ ನಿಂದು ಯಾಕೆ ಬಂದೆ ಇಲ್ಲಿಗೆ ಗೊತ್ತಿಲ್ಲ ಮಗ ಮಕ ನೋಡಿದ್ರೆ ಶಾನೆ ಬಲ್ದಂಗವನೆ ಯಾರೋ ಏನು ಊಟ ಮಾಡಿದೀಯನಪ್ಪ ಊಟ ಇಲ್ಲ ಇಲ್ಲ ಮನೆಗೆ ಬಾ ನನ್ನ ಜೊತೆ ನೀನು ಊಟ ಮಾಡಿ ಬಂದು ಬೇರೆ ಬೇರೆ ಹಂಗಂದ್ರೆ ಹೆಂಗಪ್ಪ ನಮ್ಮ ಬಂದವರು ಉಪವಾಸ ಇದ್ರೆ ನವಿದ್ದು ಏನ್ ಸುಖ ನಮ್ಮಳ್ಳಿಗೆ ಬಂದ ಮ್ಯಾಕೆ ನೀನು ನಮ್ಮೋನೆ ಆದೆ ಬಾ ಹೋಗವ ಬಾ ಹೊಟ್ಟೆ ತುಂಬ್ತಾ ಅಂದೆ ಇನ್ನೂ ಬೇಕಾ ಬಾ ಇಲ್ಲಿ ಈಗ್ಲಾದ್ರೂ ನೆನಪು ಮಾಡ್ಕೊಂಡು ನಿನ್ನ ಹೆಸರು ಏನು ಅಂತ ಹೇಳ್ತೀಯಾ ಗೊತ್ತಿಲ್ಲ ಹೌದ್ ಕಡ ಕಿಟ್ಟಿ ಸರಿಯಾಗಿಲ್ಲದೆ ಮಗ ಏನಂತ ಹೆಸರಿಡುವ ಈ ಮಮ್ಮಗೆ ಎಲ್ಲ ಮತ್ತೋಗಿದೆ ಅದಕ್ಕೆ ಅದಕ್ಕೆ ಮರಿಯಣ್ಣ ಅಂತ ಕರೆದ್ರೆ ಏನಪ್ಪ ಒಪ್ಪಿಕೆನಾ ಇನ್ ಮ್ಯಾಕೆ ನಿನ್ನ ಹೆಸರು ಮರಿಯಣ್ಣ
ಅಪ್ಪ, ಈ ಮಾಮ ಇಲ್ಲೇ ಇದ್ಬಿಡ್ಲಿ. ಪಾಪ, ಹೆಸರೇ ಇಲ್ದಿರೋನ್ಗೆ ಮನೆ ಮಠ ಎಲ್ಲಿರುತ್ತೆ? ಹೌದು ಕಣವ. ಏನಪ್ಪ, ನಿನ್ ಮ್ಯಾಕೆ ನೀ ಇಲ್ಲೇ ಇದ್ಬಿಡು, ನನ್ಗೂ ಕೆಲಸ ಮಾಡೋ ಜನ ಬೇಕು. ಇರ್ತೀಯಾ? ಹ್ಞೂ ಅನ್ನು ಮಾಮ. ಅಕ್ಕ, ನಂಗೊಂಚೂರು ಉಯ್ಯಾಲೆ ಕೊಡ. ಸ್ಕೂಲ್ಗೆ ಹೋಗೋದ್ ಬಿಟ್ಟು ಇಲ್ಲಿಗೆ ಯಾಕೋ ಬಂದೆ? ಹೋಗ ಸ್ಕೂಲ್ಗೆ. ಸ್ಕೂಲ್ಗೆ ಹೋಗೋ ಅಂದ್ರೆ ಮಾಮನ ಹತ್ರ ಹೋಗ್ತಾ ಇದೀಯಾ? ಕಿಟ್ಟಿ, ಸ್ಕೂಲ್ಗೆ ಹೋಗಪ್ಪ. ಮಾಮ, ನೀನೇನ್ ಕೆಲಸ ಬೇಕಾದ್ರೆ ಹೇಳು ಮಾಡ್ತೀನಿ, ಆದ್ರೆ ಸ್ಕೂಲು ಅಂದ್ರೆ ನಂಗೆ ತುಂಬಾ ಬೇಜಾರಾಗತ್ತಪ್ಪ. ಹಾಗೆ ಹೇಳ್ಬಾರ್ದಪ್ಪ, ಸ್ಕೂಲ್ಗೆ ಹೋಗ್ಬೇಕು, ಚೆನ್ನಾಗಿ ಓದ್ಬೇಕು. ಓ, ನನಗೆ ಹೇಳ್ತಿಯಲ್ಲ, ನೀನೆಷ್ಟು ಓದಿದ್ಯಾ? ನೀನೇ ದೊಡ್ಡ ದೊಡ್ಡ ಪರೀಕ್ಷೆ ಪಾಸ್ ಮಾಡಿದ್ಯಾ? ನನಗೇನು ಗೊತ್ತಿಲ್ಲಪ್ಪ, ನನಗೆ ಏನು ಜ್ಞಾಪಕ ಇಲ್ಲ. ಮತ್ತೆ ಇನ್ನೇ ಓದಿದ ಮೇಲೆ ನಾನೇ ಓದ್ಲಿ? ಏಯ್, ಈ ತಲಾಟೆ ಮಾತು ಬಿಟ್ಬಿಟ್ಟು ಈ ಸ್ಕೂಲ್ಗೆ ಹೋಗ್ಲಾ? ಇದ್ರ ಕಾಲ್ ಮುರ್ ಕೈ ಕೊಟ್ಟೆನು, ಹೋಗ್ಲಾ? ಹೋಗಪ್ಪ. ವಿದ್ಯಾರ್ಥಿಗಳ ಪಾಲಿಗೆ, ನಿಮ್ ಪಾಲಿಗೆ ನಾನ್ ರಾಜು. ಅದೇನಿಲ್ಲ ಬಂದ್ರೆ ನಿಮ್ ಹತ್ರ ಒಂದು ಮಾತು ಹೇಳ್ಬೇಕಿತ್ತು. ನೀವ್ ಹೇಳು ಅಂದ್ರೆ ಹೇಳ್ತೀನಿ. ಹೇಳಿ. ಅದ್ ಯಾವ ಗಳಿಗೆ ನಿಮ್ಗ ಹೆಸರಿಟ್ರು? ದಿನಾ ನನ್ ಸ್ವಪ್ನದಲ್ಲಿ ನಿಮ್ಮನ್ನ ನೋಡ್ತೀನಿ, ದಿನಾ ನನ್ ಸ್ವಪ್ನದಲ್ಲಿ ಬರ್ತೀರಾ, ಹೀಗೆ ಮನಮೋಹಕವಾಗಿ ನನ್ನ ಎದುರುಗಡೆ ನಿಂತ್ಕೋತೀರ. ನಾನು ಹೀಗೆ ನಿಮ್ ಎದುರು ಪ್ರೇಮ ಭಿಕ್ಷೆ ಬೀಳ್ತೀನಿ, ನಿಮ್ಮನ್ನು ಕಾಡ್ತೀನಿ, ನಿಮ್ಮನ್ನು ಬೇಡ್ತೀನಿ. ನಾನು ಹೀಗೆ ನಿಮ್ ಕೆನೆ ಕೇಳ್ತೀನಿ, ಈ ಕೆನವು ಇನ್ನೊಂದು ಕೇಳ್ತೀನಿ. ಹಾಯ್ ಮೋಹನ್. ಯಾಕಪ್ಪ ಇಷ್ಟು ಲೇಟು? ಆ ಡ್ರಿಲ್ ಮಾಸ್ಟರ್ ನಾನ್ ಬರೋ ದಾರಿಗೆ ಅಡ್ಡ ಬಂದು ರೋಮಿಯೋ ಆಕ್ಟಿಂಗ್ ಶುರು ಮಾಡ್ದ. ಅದಕ್ಕೆ ನೀನ್ ಮಾಡ್ದೆ? ಚಟ್ಟಾರ್ ಅಂತ ಎರಡ್ ಕೆನೆಗೂ ಬಾರಿಸ್ದೆ. ವೆರಿ ಗುಡ್, ನಂದು ಸರ್ ಸರ್ ಬಾರಿಸ್ಬೇಕಿತ್ತು. ಹೋಗೋಣ. ಅಕ್ಕ ಅಕ್ಕ ಅಕ್ಕ, ಯಾರಕ್ಕ ಬರ್ತಾರ ಈಗ? ನಂಗ್ ಗೊತ್ತಿಲ್ವೋ ಅಮ್ಮ. ಯಾರಮ್ಮ ಬರ್ತಾರೆ ಈಗ? ಹುಡುಗನ್ ಕರ್ಕೊಂಡ್ ಬರ್ತಾರ ಇಲ್ಲಿಗೆ? ಹುಡುಗನ್ ಕರ್ಕೊಂಡ್ ಬರ್ತಾರ? ಯಾಕೆ ಹುಡುಗಂಗೆ ದಾರಿ ಗೊತ್ತಿಲ್ವಾ? ಹುಡುಗಿನ್ ತೋರ್ಸಕ್ಕೆ. ಹುಡುಗಿನ್ ತೋರ್ಸಕ್ಕ? ಯಾಕೆ ಹುಡುಗಂಗೆ ನೋಡಕ್ ಬರಲ್ವಾ? ಏಯ್, ಒದ್ ಬಿಡ್ತೀನಿ ನೋಡ್ ನಿಂಗೆ. ಹುಡುಗನಿಗೆ ಹುಡುಗಿನ ತೋರಿಸ್ತಾರೆ. ಯಾಕ್ ತೋರಿಸ್ತಾರೆ? ಸಂಕ್ರೆ ಸಂಕ್ರೆ ಕರ್ಕಂಬ ಬಾಬಾ ನೋಡಿ ಸ್ವಾಮಿ, ಇವಳೇ ನನ್ ಮಗಳು, ಒಪ್ಪಳೆ ಮಗಳು. ಹಳ್ಳಿಲಿದ್ರು ತಕ್ಕ ಮಟ್ಟಿಗೆ ಓದ್ತೀವ್ರಿ. ಡಾನ್ಸ್ ಕಲಿಬೇಕು ಅಂತಂದ್ಲು, ಏನೋ ಅದನ್ನು ಕಲ್ಸಿದ್ದೀನಿ. ಹೌದಾ? ಸಂತೋಷ. ನಮ್ಮ ಹುಡುಗನಿಗೆ ಡ್ಯಾನ್ಸು ಸಂಗೀತ ಅಂದ್ರೆ ಬೋ ಪ್ರೀತಿ. ನೋಡಿ ಸ್ವಾಮಿ, ನಾವು ಹಣಕ್ಕಾಗ್ಲಿ ಬೆಂಗಾರಕ್ಕಾಗ್ಲಿ ಆಸೆ ಪಡೋ ಜನಾನೇ ಅಲ್ಲ, ಒಳ್ಳೆ ಮನೆತನದ ಹುಡುಗಿ ಬೇಕು. ನಮ್ಮ ಹುಡುಗನಿಗೆ ಮೆಚ್ಚುಗೆ ಆಗೋ ಹುಡುಗಿ ಬೇಕು. ಹುಡುಗಿ ನೋಡಿದ್ಯಾ? ಓ, ನೋಡ್ತಾನೆ ಇದ್ಯಾ? ಹೇಗೆ, ಒಪ್ಪಿಗೆ ಆಯ್ತಾ? ಓ, ಅರ್ಥ ಆಯ್ತು ಬಿಡು. ನೋಡಿ ಸ್ವಾಮಿ, ಮುಂದಿನ ತಿಂಗಳು 27ನೇ ತಾರೀಕಿಗೆ ದಿನ ಚೆನ್ನಾಗಿದೆಯಂತೆ, ಆವತ್ತೇ ಲಗ್ನ ಇಟ್ಕೊಂಡ್ಬಿಡೋಣ. ಹಂಗೆ ಆಗ್ಲಿ. ಸರಿ, ಬರ್ತೀವಿ. ನಂಬಕ್ಕೆ ಆಯ್ತಾ ಇಲ್ಲ, ಎಷ್ಟು ಸುಲಭದಾಗಿ ಮದುವೆ ತೀರ್ಮಾನ ಆಗಿ ಹೋಯ್ತು. ಬೆಡ್ ಕೂದ್ಲು ಹೇಳ್ದಂಗೆ ಎಲ್ಲ ನಮ್ಮ ಮರಿಯಣ್ಣ ಕಾಲಿಟ್ಗಳಿಗೆ ಒಳ್ಳೇದು ಅಲ್ವಾ ಶಂಕ್ರಿ? ಹೌದು ಅಂದ್ರೆ. ha ha ha
ಪರೀಕ್ಷೆ ಮಾಡಿದ್ರೆ ಹೀಗೆ ಮಾಡ್ಬೇಕು. ಸಿಟಿಲು ಮಾಡ್ತಾರೆ ಪರೀಕ್ಷೆನ, ಯಾಕೆ ಬಾಯಿ ಬಡ್ಕೊಳಕ್ಕೆ? ಈಗ ನಾ ಕೊಟ್ಟಿದ್ದೀನಲ್ಲ ಔಷಧಿ, ಅದನ್ನೇ ಇನ್ನು ಮೂರು ದಿವಸ ತಗೋ. ಹಾ, ಖಾರ ಸ್ವಲ್ಪ ಹೆಚ್ಚಿಗೆನೆ ತಿನ್ನು, ಜಾಸ್ತಿ ಆದ್ರೆ ನನ್ನ ಹತ್ರ ವೆಪ್ಪ. ಆಯ್ತು. ಏ, ಬಿಲ್ ಕೊಟ್ಬಿಟ್ಟೇಳಯ್ಯ. ಎಷ್ಟು ಇಲ್ಲಿ ತಂದಿದೀಯೋ ಇಲ್ವೋ ತಗೊಳ್ತೀನಿ ಬಿಡು. ಹಾ ನಡಿ. ಯಾರು ನೆಕ್ಸ್ಟ್ ಬಾರಮ್ಮ? ಅಯ್ಯೋ ಅಯ್ಯೋ, ಏನು ಅರ್ಜೆಂಟ್ ಕೇಸ್? ಅಯ್ಯೋ, ನಮಸ್ಕಾರ ಕಾಂಪೌಂಡರ್ ಕಪ್ಪಣ್ಣವ್ರಿಗೆ. ನೋಡಯ್ಯ, ಚಿಕ್ಕ ಡಾಕ್ಟ್ರು ಅಂದ್ರು ನಾನೇ, ಕಾಂಪೌಂಡ್ರು ಅಂದ್ರು ನಾನೇ. ಏನು ದೊಡ್ಡ ಡಾಕ್ಟ್ರ್ ಇಲ್ವಾ ಯಮಧರ್ಮಯ್ಯನವರು? ಯಮಧರ್ಮಯ್ಯನವರಲ್ಲ ಕಣಯ್ಯ, ಎಂ ಧರ್ಮಯ್ಯನವರು ಅಂತ. ಅವರೇ ಇದಾರ? ಇಲ್ಲದೆ ಏನ್ ಸತ್ತೋಗ್ತಾರ? ಅವ್ರ ಆಪರೇಷನ್ ಥಿಯೇಟರ್ ಅಲ್ಲಿ ಇದಾರೆ, ಜಾಸ್ತಿ ಜನ ಇದಾರೆ. ಅದ್ ಏನ್ ಹೇಳ ನಿನ್ ಕಂಪ್ಲೇಂಟ್? ತುಂಬಾ ಹೊಟ್ಟೆ ನೋವು. ಸರಿ ಬಾ ಬಿದ್ಕ. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯ ಅಯ್ಯ, ಇಲ್ಲವಾಡ ಮೂಳು ಅದು ಇತ್ತು ಅಮ್ಮ. ಅಯ್ಯೋ, ನೀವೇ ನೋಡ್ಬಿಡ್ತಾ ಇದ್ದೀರಲ್ಲ, ಇನ್ನೇನ್ ದೊಡ್ಡ ಡಾಕ್ಟರ್ ಬಂದ್ಬಿಡ್ತಾರೆ ಈ ಚಿಲ್ಲರೆ ಕಾಯಿಲೆಗೆಲ್ಲ. ದೊಡ್ಡ ಡಾಕ್ಟರ್ ಬರ್ಬೇಕಂದ್ರೆ ದೊಡ್ಡ ರೋಗನೇ ಬರ್ಬೇಕು. ಇಲ್ಲ ತಾನೆ, ನೋಡ್ದ ಕಡ್ಲೆ ಹಿಟ್ಟು ತಿಂದಿರೋದಲ್ಲಿ ಇಲ್ಲೇ ಇದೆ ಸ್ವಲ್ಪ. ಇರು ಇರು ಇರು. ಏನ್ ತಿನ್ನೋಣ? ಏನ ನನ್ ಮಗಳು ಉಯ್ಯಾಲ ಇದ್ದು ಬಿದ್ದು ಮುಟ್ಲು, ಕಾಲ್ದೇನೂ ಆಗೈತೆ, ನಿಂತ್ಕೊಳಕ್ಕೆ ಆಯ್ತಾ ಇಲ್ಲ. ಅಕ್ಕ ಮನೆ ಅಂತಿಂತ ಕೇಸ್ ಅಲ್ಲ ಶಾಲೆ, ಸೀರಿಯಸ್ ಆದ ಕೇಸ್. ಇದಕ್ಕೆ ದೊಡ್ಡ ಡಾಕ್ಟರ್ ಬರಬೇಕು. ತಾಯಿ, ದೊಡ್ಡ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಬ್ರೇಕಿಂಗ್ಸ ನನ್ ಮಗಳ ಕಾಲ್ಸರ್ ಮಾಡ್ಕೊಡಿ, ಅವಳ ಮದುವೆ ಗೊತ್ತಾಗೈತೆ. ದಯವಿಟ್ಟು ಈ ಉಪಕರಣ ನಿಮಗೆ ಪುಣ್ಯ ಬರ್ತದೆ. ನೀವೇನು ಯೋಚನೆ ಮಾಡಬೇಡಿ, ಇದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡಬೇಕು. ನೀವಿಲ್ಲೇ ಇರಿ. ಆ ಕಪಣ, ಪೇಷಂಟ್ನ ಒಳಗಡೆ ಎತ್ಕೊಂಡು ಬಾ. ಏನ್ ಮಾಡ್ತೀರಾ ಮಕ್ಕಳು? ಯಾವ ಡಾಕ್ಟ್ರು ಮಾಡದೇ ಇರೋ ಕೆಲಸನ ನಾನು ಮಾಡಿ ತೋರಿಸ್ತೀನಿ. ಎರಡು ಕಾಲ್ನು ಸರ್ ಮಾಡಿಬಿಡ್ತೀನಿ. ನನ್ನ ಯಾರು ಅಂತ ತಿಳ್ಕೊಂಡಿದ್ದಾರೆ? ಒಳ್ಳೆ ದುಡ್ಡು ಬರುತ್ತೆ. ಮರಿಯಣ್ಣ, ಏ ಮರಿಯಣ್ಣ, ಏನ್ ಬಂತು ನಿಮ್ಗೆ? ಯಪ್ಪ ಮರಿಯಣ್ಣ, ನಾ ಕೂಗಿದ್ ಕೇಳಿಸ್ತಿಲ್ವಾ? ನನ್ನ ಹೆಸರು ಮರಿಯಣ್ಣನ. ಬಲಿ ಚಿತ್ರ ಆಗತ್ತೆ ಕಣೆ ನಿನ್ ಕತೆ. ನಿನ್ ನಿಜವಾದ ಹೆಸರನ್ನು ಮರ್ತು ಬಿಟ್ಟೆ, ನಾವಿಟ್ಟ ಹೆಸರನ್ನು ಮರ್ತು ಬಿಟ್ಟೆ, ಈ ಚೀಲನ್ನು ಮರ್ತು ಬಂದಿದಿ. ಬಾ ಹೋಗವ. ಬತ್ತಿಯ ಇಲ್ಲಪ್ಪ ಮನೆಗೋಣ. ಹಾ
ಡಾಕ್ಟರ್ ಆನಂದ್ ಹಿಯರ್. ಓ ಲಕ್ಷ್ಮಿ. ರೀ, ನಾನ್ ರೆಡಿಯಾಗಿ ಕಾಯ್ತಾ ಇದ್ದೀನಿ. ಪಿಕ್ಚರ್ಗಿನ 10 ನಿಮಿಷ ಉಳಿದಿರೋದು. ಹಾ, ಬೇಗ ಬಂದ್ಬಿಡಿ. ಓಕೆ, ಮಾಮಲ್ಕೊಣ. ಸಾರಿ. ಹಲೋ, ಹೋಗ್ರಿ, ನನ್ನ ಮುಟ್ಬೇಡಿ. ಯಾಕೆ ಈ ಸುಖಕ್ಕೆ ಯಾಕೆ ನನ್ನ ಮದುವೆ ಮಾಡ್ಕೋಬೇಕಾಗಿತ್ತು? ನನಗಿಂತಲೂ ನಿಮ್ಗೆ ಆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ. ಯಾವ ಹೆಂಡತಿ? ಇನ್ಯಾರು? ನಿಮ್ಮ ಆಸ್ಪತ್ರೆ, ಅಲ್ಲಿಗೆ ಹೋಗಿ. ಓಹೋ, ಆ ಹೆಂಡತಿ ಮೇಲೆ ನಿನ್ ಕೋಪ ಬಂದಿದ್ಯಾ? ಹೇಳು ಏಕೆ, ಏಕೆ ಹೇಳು ಏಕೆ? ಅರಳಿದ ಮೊಗವು ಮೊಗ್ಗಾಯಿತೇಕೆ? ತಂದದ ಕಣ್ಣು ಕೆಂಪಾಯಿತೇಕೆ? ಎಂದು ಕಾಣದ ಮೌನವು ಏಕೆ, ಏಕೆ ಏಕೆ ಹೇಳು ಏಕೆ, ಏಕೆ ಹೇಳು ಏಕೆ? ಜ್ಯೋತಿ ಆಗಿ ಬಾರೆ, ಹಾ ನಗೆಯ ಬೆಳಕ ಚೆಲ್ಲಿ ಮನದಿ, ನಗೆಯ ಬೆಳಕ ಚೆಲ್ಲಿ ಮನದಿ, ಆನಂದ ತುಂಬು ಚತುರೆ. ಏಕೆ ಹೇಳು ಏಕೆ, ಏಕೆ ಹೇಳು ಏಕೆ? ಅರಳಿದ ಮೊಗವು ಮೊಗ್ಗಾಯಿತೇಕೆ? ಅಂದದ ಕಣ್ಣು ಕೆಂಪಾಯಿತೇಕೆ? ಎಂದು ಕಾಣದ ಮೌನವು ಏಕೆ, ಏಕೆ ಏಕೆ ಹೇಳು ಏಕೆ, ಏಕೆ ಹೇಳು ಏಕೆ? ಮಾತನಾಡು ಚತುರೆ, ಏಕೆ ಹೇಳು ಏಕೆ, ಏಕೆ ಹೇಳು ಏಕೆ? ಅರಳಿದ ಮೊಗವು ಮೊಗ್ಗಾಯಿತೇಕೆ? ಅಂದ
ಮಂದದ ಕಣ್ಣು ಕೆಂಪಾಯಿತೇಕೆ ಎಂದು ಕಾಣದ ಮೌನವು ಏಕೆ 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 ಹೇಳು ಏಕೆ ಏಕೆ ಹೇಳು ಏಕೆ ಲಕ್ಷ್ಮಿ ಯಾಕೆ ಕಳ್ತಾ ಇದೀಯಾ ನೀವು ನೀವು ನಾನೇನು ತಪ್ಪು ಮಾಡಿದೆ ನಾನು ನಿಮ್ಮಿಂದ ದೂರ ಆದರೆ ನೀವು ಒಂದು ಕ್ಷಣನೂ ಬದುಕಿಲ್ಲ ಅಂದ್ರಲ್ಲ ಅದಕ್ಕೆ ಅಯ್ಯೋ ಹುಚ್ಚಿ ನಾವಿಬ್ರು ದೂರ ಆದಾಗ ತಾನೇ ಅಮ್ಮ ಸಾವು ಕೂಡ ನಮ್ಮಿಬ್ರು ದೂರ ಮಾಡಕ್ಕೆ ಸಾಧ್ಯ ಇಲ್ಲ ಹಾಗೆ ಯಾವಾಗಲೂ ಈ ಮುಖದಲ್ಲಿ ನಗು ಇರಬೇಕು ಕಣ್ಣೀರಲ್ಲ ಲಕ್ಷ್ಮಿ ಲಕ್ಷ್ಮಿ ಏ ಮರೇಣ್ಣ ಎಲ್ಲ ಹೊಂಟ್ಬಿಟ್ಟೆ ಇದೇ ಅಲ್ವಾ ನಮ್ಮನೆ ಹೌದಾ ಮಡಿಕೊಂಡವನೇ ನೋಡು ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆ ಕೊಡು ಮಾಮ ನಂಗೆ ನೀನೇ ತಗೋಬ ತಮಾಷೆ ಮಾಡ್ತಿದ್ಯಾ ಮಾಮ ನಂಗ್ ನಡಿಯಕ್ಕಾಗತ್ತಾ ಯಾಕೆ ಏನಾಗಿದೆ ನಿನ್ ಕಾಲ್ಗೆ ಏನಪ್ಪ ಸರಿಯಾಗೈತೋ ಇಲ್ಲ ಏನೋ ದೊಡ್ಡ ದೊಡ್ಡದಾಗೈತೆ ನಿನ್ ಕಾಲ್ಗೆ ಅಂತ ಕೇಳ್ತಾವನು ಕ್ಷಮಿಸಿ ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ ಒಳ್ಳೆ ಕತೆ ಆಯ್ತಪ್ಪ ನಿಂದು ಕಂದ ಕಂದನ್ ಕಾಲ್ ಸರಿ ಹೋದ್ರೆ ಸಾಕು ಬುದ್ಧಿ ಅಲ್ಲ ಸರಿ ಯಾಕೆ ಹೇಳ್ತಿರೋ ಇದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಜೊತೆಗೆ ಯಮಧರ್ಮರಾಯ ಟ್ರೀಟ್ಮೆಂಟ್ ಪರವಾಗಿಲ್ವಾ ಆಗಬಹುದಾ ಹೋಗ್ಬಿಡ್ತು ಅವನ ಹತ್ರ ಬಚಾವಾಗ್ಬೇಕು ಜೇಬ್ ತುಂಬಾ ದುಡ್ಡು ಬರ್ಬೇಕು ಲೇಖಪಣ ಲೇಖಪಣ ಸಮಾಚಾರ ಅಷ್ಟು ಅರ್ಜೆಂಟ್ ಏನು ಏನೋ ಕೈ ಬೀರ್ ಹೋಗಿದೆ ಕೇಸು ಆ ಪೇಷಂಟ್ಗೆ ಮತ್ತೆ ಕಾಲ್ ಬರೋ ಹಾಗೆ ಕಾಣಿಸಲ್ಲ ನೀವು ಹಾಗೆ ಹೇಳ್ಬಿಟ್ರೆ ನನ್ನ ಹೆಸರು ಉಳಿಯುತ್ತೆ ನೋಡಿ ಫೀಸ್ ಬಗ್ಗೆ ಏನು ಯೋಚನೆ ಮಾಡಿ ಕೈ ತುಂಬಾ ಕೊಡಿಸ್ತೇನೆ ಅದಕ್ಕೇನಂತ ಹೇಳೋಣ ಬಿಡಿ ಥ್ಯಾಂಕ್ ಯು ಡಾಕ್ಟರ್ ಕಮ ಡಾಕ್ಟ್ರೆ ಹೆಂಗವಳೆ ನನ್ನ ಮಗಳು ಹೇಳಿ ನಿಮ್ಮ ಮಗಳನ್ನ ಇಲ್ಲಿ ಕರ್ಕೊಂಬಂದ ಗಳಿಗೆ ತುಂಬಾ ಚೆನ್ನಾಗಿತ್ತು ಆದ್ರಿಂದ ಅವಳ ಪ್ರಾಣ ಉಳಿತು ಅವಳ ಕಾಲು ಕಾಲು ಸರಿ ಹೋಗಲ್ಲ ಅವಳಿಗೆ ಕಾಲು ಸರಿ ಹೋಗೋದು ಕಷ್ಟ ಅದಕ್ಕೆ ಸಿಟಿಯಿಂದ ಸ್ಪೆಷಲಿಸ್ಟ್ ಕರೆಸಿದ್ದು ಅವರು ನೋಡಿದ್ರು ಹೇಳಿ ಡಾಕ್ಟರ್
ಹೇಳಿ ಡಾಕ್ಟ್ರೆ. ನೋಡಿವ್ರೆ, ಧರ್ಮನವರು ಕೈಲಾದದನ್ನೆಲ್ಲ ಮಾಡಿದ್ದಾರೆ. ಆ ಹುಡುಗಿಯ ದುಷ್ಟ ಚೆನ್ನಾಗಿಲ್ಲ, ಕಾಲ್ ಮತ್ತೆ ಬರೋದಿಲ್ಲ ಅಂತ ಹೇಳಕ್ಕೆ ತುಂಬಾ ವ್ಯಸನ ಆಗುತ್ತೆ. ಅವಳಿಗೆ ಲಗ್ನ ನಿಶ್ಚಯ ಆಗಿದೆ ಡಾಕ್ಟ್ರೆ, ಏನಾದ್ರೂ ಮಾಡಿ ಅವಳ ಕಾಲ್ ಬರೋಂಗ್ ಮಾಡಿ ಡಾಕ್ಟ್ರೆ. ಸಾಧ್ಯವಿಲ್ಲಮ್ಮ. ಅಯ್ಯೋ ದೇವ್ರೆ, ಮುಂದೆ ಹೆಂಗಪ್ಪ ಅವಳ ಗತಿ, ಹೆಂಗಪ್ಪ ಅವಳ ಗತಿ? ಏನ್ ಮಾಡ್ತೀರಾ? ಇಬ್ರು ಡಾಕ್ಟ್ರುಗಳು ಬಹಳ ಪ್ರಯತ್ನ ಪಟ್ರು, ಕತ್ತಿ ಚಾಕು ಸುತ್ತಿಗೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ, ಏನು ಅನುಕೂಲವಾಗಿಲ್ಲ. ಅಲ್ಲೆಲ್ಲ ನರಗಳು ಸತ್ತೋಗಿದೆ, ಏನ್ ಮಾಡ್ತೀರಾ? ಅಂತೂ ಪುಣ್ಯ, ನಮ್ಮ ಯಮಧರ್ಮನವರು ಬಹಳ ಪ್ರಯತ್ನ ಪಟ್ಟು ನಿಮ್ಮ ಮಗಳ ಪುಣ್ಯ ಪ್ರಾಣ ಉಳಿಸಿದ್ರು. ಆ ಪಿಲ್ ಕೊಟ್ಬಿಟ್ಟು ಮಗಳನ್ನ ಎತ್ಕೊಂಡು ಹೋಗಿ. ಏ ನೀವೆಲ್ಲ ಟೈಮು ಮನುಷ್ಯನ್ಗಳ್ದೆ ಮರಕ್ ಬರುತ್ತ? ಚಿನ್ನೇನವರೇ, ಚಿನ್ನೇನವರೇ, ಬದಿ ಬದಿ ಕುಂತ್ಕಳಿ ಕುಂತ್ಕಳಿ. ವಿಷಯ ತಿಳಿಯಿತು, ಅದಕ್ಕೆ ಬಂದ್ವಿ. ಏನ್ ಮಾಡಕ್ಕಾಯ್ತದೆ, ಎಲ್ಲ ನಾವು ಪಡ್ಕೊಂಡು ಬಂದದ್ದು. ನಿಮ್ದು ದೊಡ್ಡ ಮನಸ್ಸು ಬೀಗ್ರಿ. ನೋಡಿ, ನಾವಿನ್ನೂ ಬೀಗ್ರ ಆಗ್ಲಿಲ್ಲ, ಆಗೋ ಸಂದರ್ಭ ಇತ್ತು. ಆದ್ರೆ ಆದ್ರೆ ಹೌದು, ನಾನೀಗ ಡಾಕ್ಟರ್ ಧರ್ಮೇನವ್ರು ನೋಡ್ ಬಂದಿದ್ದೀನಿ. ಅವ್ರ ಬಾಯಿಯಿಂದ ಹುಡುಗಿ ಕಾಲ್ ಬರಕ್ಕಿಲ್ಲ ಅಂತ ಹೇಳಿದ್ಮೇಲೆ ಈ ಸಂಬಂಧ ಆಗಲ್ಲ. ಸರಿ, ಕಂಡು ಕಂಡು ಕಾಲು ಕಳ್ಕೊಂಡ ಮೇಲೆ ಅದೇಂಗೆ ನಿಮ್ಮ ಹುಡುಗಿನ ಮದುವೆ ಮಾಡ್ಕೊಳಕಾಗುತ್ತೆ? ನೀ ಹೇಳದ ನನ್ಗೆ ಅರ್ಥ ಆಯ್ತದಪ್ಪ. ಈ ದಿನ ನನ್ನ ಮಗಳ ಕಾಲು ಇಲ್ಲದೆ ಇರ್ಬೋದು. ಮಾತೆಲ್ಲ ಬ್ಯಾಡ್ರಿ, ನಂಗೆ ಟೈಮ್ ಕೊಡಿ, ನನ್ ಮಾತು ಕೇಳಿ, ಮದುವೆ ಮುಂದೆ ಕಕ್ಕಳಿ, ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತೆ. ನಮಗೆ ಸಂಬಂಧ ಬೇಡ, ನಾವು ಮಾಡ್ಕೊಂಡೇ ಬಂದಿದ್ದೀವಿ. ದಯವಿಟ್ಟು ನಾವೇ, ದಯವಿಟ್ಟು ನಮ್ಮನ್ನ ನನ್ನ ಕೈ ಬಿಡಬೇಡಿ. ಅಯ್ಯೋ ಶಿವನೇ, ಅಳ್ಬೇಡ ಕಣಮ್ಮ, ಅಳ್ಬೇಡ. ನಗನಗ್ತ ಕುಣಿದಾಡ್ತಿದ್ದ ಹುಡುಗಿಗೆ ಎಂಥ ಕಷ್ಟ ಬಂತಪ್ಪ. ಕಸ್ತೂರಿ, ನಿಮ್ ದುಃಖನೇನಾದ್ರೂ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಇದ್ದಿದ್ರೆ ಆ ದುಃಖ ಪೂರ್ತಿ ನಾನೇ ತಗೊಂಡ್ಬಿಡ್ತಾ ಇದ್ದೆ. ಅಯ್ಯೋ, ಮಗು ಕಾಲ್ ವಾಸಿ ಮಾಡೋ ಶಕ್ತಿ ಏನಾದ್ರೂ ನನಗಿದ್ದಿದ್ರೆ. ಯಜಮಾನ್ರೆ, ಮಗು ಕಾಲ್ ವಾಸಿ ಮಾಡೋ ಡಾಕ್ಟ್ರೇ ಇಲ್ವಾ? ಮರಿಯಣ್ಣ, ಅದೆಲ್ಲ ಬರೀ ಕೆಲಸಪ್ಪ. ನಿನ್ ಕೆಲಸ ನೀನ್ ನೋಡ್ಕೋಬೇಕು. ಅಯ್ಯೋ ದೇವ್ರೆ, ನನ್ ಮಗಳಿಗೆ ಯಾಕಪ್ಪ ಹಿಂಗ್ ಮಾಡ್ದೆ? ಕಸ್ತೂರಿ ಹೇಳಮ್ಮ, ತಗೋಮ್ಮ. ಬೇಡ ಮಾಮ. ಕೊಡಿಮ್ಮ. ಮಲಕಮ್ಮ. ಆಯ್ತಪ್ಪ. ಶಂಕ್ರಿ, ಇದೋ ಬಂದ್ಬಿಟ್ಟೆ. ಅಂದ್ರೆ ಜಾತ್ರೆ ನೋಡ್ಕೊಂಡು ಇವತ್ತೆ ವಾಪಸ್ ಬಂದ್ಬಿಡ್ತೀರಲ್ವಾ? ಕತ್ಲಾಗೋದ್ರೊಳಗೆ ಇಲ್ಲಿ ಬಿಡ್ತೀವಿ ಕಣೆ. ಹೌದು ಕಣಮ್ಮ, ನಾವು ಬೇಗ ಬರದೆ ಹೋದ್ರೆ ಕಸ್ತೂರಿನ ನೋಡ್ಕೊಳ್ಳೋರು ಯಾರು? ಯಾವ ಜನ್ಮದ ನೆಂಟೋ ಏನೋ, ಕಸ್ತೂರಿ ಇಸಿಯ ಅಂತಂದ್ರೆ ಏಟೊಂದು ಮನಸ್ಸು ಕಚ್ಕೊಂಡ್ಬಿಡ್ತೀಯಪ್ಪ. ನಿನ್ನ ಆರೈಕೆಯಿಂದಲೇ ಅವಳು ಈಟ್ರ ಮಟ್ಕಾರು. ಅವಳೆ, ನೀ ಡಾಕ್ಟ್ರೇ ಆಗ್ಬಿಟ್ಟಿದ್ರೆ ಹೆಂಗಾರ ಮಾಡಿ ನನ್ನ ಮಗಳ ಕಾಲ್ ಸರ್ ಮಾಡ್ಬಿಡ್ತಿದ್ಯೋ ಏನು? ಅಯ್ಯೋ, ನಾನ್ ಡಾಕ್ಟ್ರ ಯಾವ ಜನ್ಮದಲ್ಲೋ ಏನು? ಬೇಗ ಬಾಪ್ಪ, ದೋಣಿ ಹೊಟ್ಟೋಗತ್ತೆ. ಬರ್ತೀನಿ. ಸರಿಪ್ಪ, ಬೇಗ ಬಂದ್ಬಿಡಿ. ಹಾ
ಯಾರನ್ನೇ ಬರಲ್ಲ ಸರ್? ನೋವತ್ತ ಇಲ್ಲ ಗೊತ್ತಾಯ್ತು. ಇಷ್ಟು ಸಣ್ಣ ಡಿಫೆಕ್ಟ್ ಇಟ್ಕೊಂಡು ಇಷ್ಟು ದಿವಸ ಕಷ್ಟಪಟ್ಟಿಯಮ್ಮ. ಆಫ್ಟರ್ ಆಲ್ ಮೈನರ್ ಆಪರೇಷನ್. ಏನಿದೆ ಮಾಮ? ಏನಿಲ್ಲಮ್ಮ, ನಿನ್ನ ಕಾಲು ಸರಿ ಹೋಗುತ್ತೆ ಎಂದೆ. ಹೌದಾ ಮಾಮ? ಹಾ, ಮೆಲ್ಲಿಗೆ ಯಜಮಾನ್ರೆ. ಅಲ್ಲ, ನೀವು ಅಮ್ಮವ್ರ ಹತ್ರ ಮಾತಾಡ್ತಿರುವಾಗ ನಾನು ಹ್ಯಾಕ್ ಬರೋದು ಅಂತ. ಮರಿಯಣ್ಣ, ನಿನ್ನೆಯಿಂದಲೂ ನಾನು ನೋಡ್ತಾ ಇವ್ನಿ, ಹೆಂಗೆಂಗೋ ಮಾತಾಡ್ತಿದ್ದಿ, ಹೆಂಗೆಂಗೋ ನಡ್ಕತಾ ಇದ್ದಿ. ಆ ಅದಿರ್ಲಿ, ಏನೇಳು ಯಜಮಾನ್ರೆ. ಕಸ್ತೂರಿ ಕಾಲ್ನ ಸರಿ ಮಾಡಕ್ಕೆ ಸಾಧ್ಯ ಇದೆ? ಯಾರು ಮಾಡ್ತಾರಪ್ಪ? ನಾನು ಮಾಡ್ತೀನಿ. ನೀ ಮಾಡ್ತೀಯ? ಹೆಂಗೆ ಮಾಡ್ತೀನಿ? ಆಪರೇಷನ್ ಮಾಡ್ತೀನಿ. ಆಪರೇಷನ್ ಮಾಡ್ತೀಯ? ನೋಡ, ಇವನ ಆಪರೇಷನ್ ಮಾಡ್ತಾನಂತೆ. ಪಾಪ, ನಿನ್ನೆ ಗಂಟ ಚೆಂದಾಗಿದ್ದಲ್ಲೋ. ಆಪರೇಷನ್ ಅಂತಂದ್ರೆ ಏನು ಅಡಿಕೆ ಕತ್ತರಿಸ್ದಂಗೆ ಅಂತ ತಿಳ್ಕೊಂಡ. ಸಂತೆ ಒಳಗೆ ಕೋಳಿ ಊಟಗೆ ಒಳಗೆ ಆಗ್ದಾಗ ನಿನಗೂ ಆಸೆ ಆಗ್ಬಿಡ್ತಾ? ಯಜಮಾನ್ರೆ, ದಯವಿಟ್ಟು ನನಗೊಂದು ಅವಕಾಶ ಕೊಟ್ಟು ನೋಡಿ. ಉಚ್ಚಪ್ಪ, ನೀನು ಅಂತಂದ್ರೇನು, ಆಪರೇಷನ್ ಅಂತಂದ್ರೇನು? ಆ ತರ್ಮೈನಂತ ದೊಡ್ಡ ಡಾಕ್ಟರೇ ಸರಿಯಾಗಕ್ಕಿಲ್ಲ ಅಂತ ಕೈ ಬಿಟ್ಬಿಟ್ರು, ಅದನ್ನ ನೀ ಸರಿ ಮಾಡ್ಬಿಡ್ತೀಯಾ? ಸರಿ ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ. ಆ ಕಾಲ ನಾನು ಸರಿ ಮಾಡ್ತೀನಿ. ಬೇಡಪ್ಪ, ಬೇಡಪ್ಪ. ನನ್ನ ಮಗಳಿಗೆ ಕಾಲಿದ್ದೆ ಹೋದ್ರು ಜೀವಂತವಾಗವಳೆ. ಅವಳ ಬದುಕಿನ ಜೊತೆ ಹುಡುಗಾಟ ಆಡಬೇಡ. ಯಜಮಾನ್ರೆ, ನನ್ನ ಪ್ರಾಣ ಕೊಟ್ಟಾದ್ರೂ ನಾನು ಅವಳು ಜೀವ ಬಳಸ್ತೀನಿ. ಅವಳು ಮೊದಲು ನಂಗೆ ಆಗ್ತಾಳೆ, ಓಡಾಡ್ತಾಳೆ, ಕುಣಿದಾಡ್ತಾಳೆ, ಅವಳಿಗೆ ಮದುವೆನೂ ಆಗತ್ತೆ. ನನ್ನನ್ನು ನಂಬಿ, ನನ್ನ ಮೇಲೆ ಭರವಸೆ ಇಟ್ಟು ಒಪ್ಪಿಗೆ ಕೊಡಿ. ನನ್ನನ್ನು ನಂಬಿ ಯಜಮಾನ್ರೆ. ಅಮ್ಮ, ನನ್ನನ್ನು ನಂಬಿ ಅಮ್ಮ, ನನ್ನನ್ನು ನಂಬಿ. ಹಾ, ಇವನು ಹೇಳೋದು ಸರಿನೇ. ಒಂಥರದಾಗ ನೋಡಕ್ ಹೋದ್ರೆ ನಮ್ ಕಸ್ತೂರಿ ಇದ್ದು ಇಲ್ದಂಗೆ. ಒಂದ್ ವೇಳೆ ಅವಳಿಗೆ ಏನಾದ್ರೂ ಕಾಲು ಬರುವಂಗಾದ್ರೆ ನೀವ್ಯಾಕೆ ಒಪ್ಪಿಗೆ ಕೊಡ್ಬಾರ್ದು? ಇದ್ರಾಗ ನಾವು ಕಳ್ಕೊಳ್ಳೋದು ಏನೈತೆ? ಸರಿ ಆಗೋದಾದ್ರೆ ಯಾಕೆ ಆಗ್ಬಾರ್ದು? ಸರಿ ಅಂತ ಒಪ್ಕೊಳ್ಳಿ, ಸರಿ ಅಂತ ಒಪ್ಕೊಳ್ಳಿ. ಅಂದ್ರೆ ಏನ್ ಮರಿಯಣ್ಣ, ನೀನ್ ನಿಜವಾಗ್ಲೂ ಆಪರೇಷನ್ ಮಾಡ್ತೀಯನಪ್ಪ? ಮಾಡು ಅಂತ ಯಾವುದೋ ಶಕ್ತಿ ಹೇಳ್ತಾ ಇದೆ, ಮಾಡ್ತೀನಿ. ಹಂಗಾರೆ ನನ್ನ ಮಗಳ ಕಾಲು ಸರಿ ಹೋಯ್ತದ? ನನ್ನ ನಂಬಿ ಯಜಮಾನ್ರೆ. ಸರಿ ಮಾಡಪ್ಪ, ಹಸಿವಾ ಮಾಡಿಸ್ದಂಗಾಗಿ. ಕಸ್ತೂರಿ, ಇದನ್ನು ಕುಡಿಮ್ಮ. ಕುಡಿದು ಬಿಡು, ಕುಡಿದು ಬಿಡು. ಎಲ್ಲಿ ಆನು ಆ ಆ ಆ ಹೇಳ್ದಾಗ ಕೇಳ್ಬೇಕು. ಇಲ್ಲಿ ಕೆಳಗೆ. ಸರಿ ಮಾಮ.
ಏನ್ರ ಮಾಡ್ತಿದ್ರ ಕತ್ತೆಗಳ? ಕತ್ತೆ ಅಲ್ಲ, ಮೈಸೂರಲ್ಲಿ ನಾನ್ ಬ್ರೂಸ್ಲಿ. ಇವನು ಮೈಸೂರಲ್ಲಿ, ಇವನು ಬ್ರೂಸ್ಲಿ. ಏ ಕಿಟ್ಟಿ, ನೀ ಸ್ಕೂಲಿಗೆ ಬರದೆ 8 ದಿನಕ್ಕೆ ಒಂದ್ಸರಿ ಬಂದ್ರೆ ಇದೇ ಕೆಲಸನ ಮಾಡೋದು. ಹೋಗ್ರ ಆಚೆ ಇಬ್ರು ಕ್ಲಾಸಿಂದ. ಯಾರಕ್ ಬೇಕು ಈ ಕ್ಲಾಸ್ ಬರ? ನಿಂತ್ಕೊಡ್ರ, ಅಲ್ಲೆಲ್ಲ ಹೋಗ್ತಿದೀರ. ಹೋಗ್ರ ಆಚೆ ಅಂದ್ರೆ ಏನ್ ದೊಡ್ಡ ತಿಳಿಸೋದು? ನಾನು ಅಕ್ಕಾರ ಕಿಳಿದೆ ಅಂದ್ರೆ ದೊಣ್ಣೆನೆ ಕಣ್ಣು ಕಾಣ್ತಿರಲ್ಲ. ಯಾವಾಗ ಬರು? 20 ವರ್ಷದ ಹಿಂದೆ ಒಂದೂರು ಜನ ಬಂದ್ರು ಸರಿ, ಸದ ಬಳಿದ್ದೆ ಅವ್ರ ಆಡವರ. ಇದು ದೊಣ್ಣೆ ಕೋಟೆ ಕಟ್ಟ ಆಡೋ ವರ್ಷೆ ಜಾಯ ಮಾರು. ಬಂದು ಸದ್ಯ ಕೋಲ್ ಕೊಟ್ರಲ್ಲ, ಇಲ್ಲಿ ಬಂದಿದ್ದೆ ತಪ್ಪಾಗೋಯ್ತಲ್ಲಪ್ಪ. ಏಟ್ ಬಿತ್ತ ರಾಮ್ಕೊಂಡ್ರಾಗೋದ್ಗೆ ಕುಲ್ಲಿನ ತಡ್ಕಂಡೆ. 20 ವರ್ಷದ ಹಿಂದೆ ಬಂದಿರ್ಬೇಕಾಗಿತ್ತು, ಇನ್ನೂ ಜ್ವರ ಬಿದ್ದಿರೋದು. ಅಲ್ರಿ, ನಿಮ್ಮನ್ನ ನೋಡೋಣ ಅಂತ ಬಂದ್ರೆ ನಮ್ಮನ್ನೇ ಬಿಡಿಸ್ಬಿಡೋದ? ಅಚ್ಚರಿ, ಕರಿಯ ಹುಡುಗರ ಹತ್ರ ಕಾಯಿಲೆ ನೋಡೋ ಕಾಂಪೌಂಡರ್ಗೆ ಏನ್ ಕೆಲಸ? ಡ್ಯೂಟಿ ಮೇಲೆ ಬಂದಿದ್ದೀನಿ. ಡ್ಯೂಟಿ ಡ್ಯೂಟಿನ ಇಲ್ಲಂತ ಡ್ಯೂಟಿ? ನಮ್ಗೆ ಇಂಥ ಕಡೆನೇನ್ರಿ ಗಿರಾಕಿ ಸಿಕ್ಕೋದು. ಹೆಂಗೆ? ದೊಣ್ಣೆ ವರ್ಷೆ ಮಾಡೋವಾಗ, ಎಕ್ಸರ್ಸೈಸ್ ಮಾಡೋವಾಗ ಕೈ ಕಾಲಿಗೆ ಏನಾದ್ರು ಜಖಮ್ ಆಯ್ತು ಅಂದ್ರೆ ರಿಪೇರಿ ಕರ್ಕೊಂಡೋಣ ಅಂತ. ಏನ್ ಡ್ರಿಲ್ ಮೇಸ್ಟ್ರು, ಯಾಕೆ ಹೀಗಿದ್ದೀರಾ? ಏನಾಯ್ತು ಇವತ್ತು? ಬದುಕೆ ಬೇಜಾರಾಗ್ಬಿಟ್ಟಿದೆ ಕಾಂಪೌಂಡ್ರೆ. ಯಾಕಪ್ಪ, ಏನಂತ ದೊಡ್ಡ ರಿಪೇರಿ? ಇಲ್ಲಿಗೆ ಭಾರಿ ಪೆಟ್ ಬಿದ್ಬಿಟ್ಟಿದೆ ಕಾಂಪೌಂಡ್ರೆ. ಹಾರ್ಟ್ ಟ್ರಬಲ್ ಏನ್ರಿ? ಅಲ್ಲ, ಹಾರ್ಟ್ ನ ಒಡೆದ್ಬಿಟ್ಲು ಅವಳು. ಯಾರು ಅವಳೆ? ಆ ಸ್ಕೂಲ್ ಮೇಡಮ್ ಸ್ವಪ್ನ. ಈಗ ಅರ್ಥವಾಯ್ತು, ಇವ್ರ ಸ್ಕೂಲ್ ನಲ್ಲಿ ಸ್ವಪ್ನ ಅಂತ ಒಬ್ಬ ಮೇಡಮ್ ಅವಳೆ. ಅವಳು ನೋಡಿ ಅಲ್ಲಲ್ಲಿ ಕಿರಿತಿದ್ರು. ಈ ಡ್ರಿಲ್ ಮೇಸ್ಟ್ ಅಲ್ಲೊಬ್ಬ ಡ್ರಿಲ್ ಮೇಸ್ಟ್ ಇದ್ದ, ಅವಳ ಪುಸ್ತಕ ಬುಟ್ಟಿಗೆ ಹಾಕೊಂಡ್ಬಿಟ್ಟ. ಈ ಲವ್ ಕೇಸೆ ಹೀಗೆ ಲವ್ ಲವ್ ಕೇ ಅನ್ನೋದಿರಲ್ಲ ನೋಡಿ. ಹೆಂಗ್ ಲಕ್ಕ ಅವ್ರ ಮಾರವಾಳಿಕೆ ಆದಂಗ ಡ್ರಿಲ್ ಮೇಸ್ಟ್ ಅಲ್ಲ ಕಾಪೋಂಡ್ರೆ. ನಮ್ ಊರಲ್ಲಿ ಗಂಡಸ್ರೆ ಇಲ್ವೇನು? ಯಾಕ್ರೆ ಇಲ್ಲ. ಅಲ್ಲ, ಪಕ್ಕದವ್ರ ಹುಡುಗ ಬಂದು ನಮ್ಮೂರು ಹುಡುಗಿನ ಹೊಡ್ಕೊಂಡು ಹೋಗ್ತಾ ಇದ್ರೆ ನಾವು ಸುಮ್ಮನಿರೋದ? 20 ವರ್ಷದ ಹಿಂದೆ ಆಗಿದ್ರೆ ನಾನೇ ಬಿಡ್ತಿರ್ಲಿಲ್ಲ. ನಾನು ಬಿಡ್ತಿರ್ಲಿಲ್ಲ ಪೈಲ್ಮಾನ್ರೆ. ಇಲ್ಲಿ ಸೀಟ್ ಕೊಡ್ತೀನಿ ಬಾ ಅಂತ ಕರೆದಿದ್ದಕ್ಕೆ ಬಂದ್ಲ? ಇಲ್ಲ, ಈ ಕೆನ್ನೆ ಕೀಡಿ ಆ ಹುಡುಗನ ಜೊತೆ ಹೊರಟೋದ್ಲು. ನಿಮ್ಮ ಅವನ್ ಕೈ ಕಾಲು ಮುಡಿದು ನಮ್ ಶಾಪ ಕಳ್ಸೋದು ಬಿಟ್ಟು ಒಳ್ಳೆ ನಾವರ್ಧ ಮಾತಾಡ್ತೀರಿ. ಇವತ್ತು ಅವನು ಊರಿಗೆ ವಾಪಸ್ ಹೋಗಕ್ಕಿಲ್ಲ, ನಿಮ್ಮ ಆಸ್ಪತ್ರೆ ಬರಂಗ್ ಮಾಡ್ತೀನಿ. ನನಗ್ ಬಿಟ್ಟು ಬಿಡಿ ಅದ. ಅದಪ್ಪ ಗಂಡಸ್ಥಾನ ಅಂದ್ರೆ ಹಾಗಾದ್ರೆ ನಾನ್ ಶಾಪ್ನಲ್ಲೇ ಕಾದಿರ್ಲ? ಯಾರಂತ ಅವನು ಬರ್ಬೇಕ್? ಇಲ್ಲ, ನೀವು ಬಂದ್ರು ಆಯ್ತು. ಒಟ್ಟಲ್ಲಿ ನಮಗೆ ನಮಗೆ ರಿಪೇರಿನ ಏನ ಡ್ರಿಲ್ ಮಾಸ್ಟರ್ ಯಾಕೆ ಆಡ್ತಾ ಇದೀಯ ನೀನು? ನಗನ್ ಆಗ್ತಾ ಡ್ರಿಲ್ ಮಾಡ್ಕೊಂಡು ಹೋಗ ಯಾ ಸ್ಕೂಲ್ಗೆ? ಇವತ್ತು ಅವನು ವಾಪಸ್ ಊರು ಹೋಯ್ತಾನ. ಯಾರು ನೀವು? ಏನೋ ನಮ್ಮೂರ ಹುಡುಗಿ ಬೇಕಾ ನಿಮಗೆ? ಏನೋ ನೋಡ್ತಾ ಇದ್ದೀರಿ, ಮುಗಿಸ ನನ್ನ ಮಗನ. ಎಲ್ಲ 20 ವರ್ಷದಿಂದ ಅಭ್ಯಾಸ ಮಾಡಿಸಿ ಮಾಡಿಸಿ ಮೀಸೆ ಬೆಳಗಾಗೋಯ್ತು. ನನ್ನ ಹೆಸರು ಹೇಳಕ್ ಒಬ್ಬ ಇಲ್ಲ, ನಾನೇ ತೋರಿಸ ನನ್ನ ಕೈ ಚಳಕ. Come on.
ಅಯ್ಯೋ ಬೇಡ, ಅಯ್ಯೋ ಬೇಡ ಬೇಡ, ನಾನು ಬಿಟ್ಬಿಡು ಬಿಟ್ಬಿಡು, ತಟ್ಟಾಗಿ ಬರಲ್ಲ ಬಿಟ್ಬಿಡು. ಇಪ್ಪತ್ತು ವರ್ಷದ ಹಿಂದೆ ಸಿಕ್ಕಿರ್ಬೇಕಾಗಿತ್ತು, ನೀನ್ ಹೇಳಿ ತಿನ್ಬಿಡ್ತಿದ್ದೆ, ಈಗ ನಾನ್ ತಿನ್ಬಿಟ್ಟಲ್ಲಪ್ಪ. ಅಯ್ಯೋ 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 ಅಪ್ಪ. ಇಷ್ಟೊಂದ್ ಜನ ಘಟಾಲಿನ ಘಟಗಳು ಸೇರ್ಕೊಂಡು ಏನೇ ಮಾಡಿದ್ರಿ, ನಾನೇನೋ ಶ್ರೀಮಂತರ ಮಗ, ದುಡ್ಡಿರೋ ಗಿರಾಕಿ ಸಿಗ್ತಾನೆ ಅಂತ ಮಾಡಿದ್ರೆ ಈ ಚಿಲ್ಲರೆ ಗಿರಾಕಿ ಸಿಕ್ತು. ಏನಂದ? ಇಲ್ಲ ಇಲ್ಲ, ಸೆಪ್ಟಿಕ್ ಆಗಿ ಹೋಗಿದೆ, ಇಂಜೆಕ್ಷನ್ ತಗೊಳ್ದೆ ಹೋದ್ರೆ ಕೆನೆ ಕೊಳತ್ ಹೋಗುತ್ತೆ. ಚಿಲಾರ್ ಇಂಜೆಕ್ಷನ್ ಕೊಡ್ತೀನಿ ಹಿಂದೆ, ಶಾಪಿಗೆ ಬನ್ನಿ ಕರ್ಕೊಂಬರಯ್ಯ. ಎತ್ರೋ ಕಿಟ್ಟಿ ಕಿಟ್ಟಿ, ಯಾರಿದ್ದೀರ ಮನೇಲಿ? ಯಾರು? ನೋಡಪ್ಪ, ಕಿಟ್ಟಿ ಅಂತ ಇದ್ದಾನಲ್ಲ, ಇದೆ ತಾನೇ ಅವನ ಮನೆ? ಹೌದು. ನಾನು ನನ್ನ ತಂದೆ ತಾನೇ ನೋಡ್ಬೇಕಾಗಿತ್ತು. ಯಾರವ? ನನ್ನ ಸ್ಕೂಲ್ ಟೀಚರ್ ಸಪ್ನ ಅಂತ. ಬಾವಾ. ಕಿಟ್ಟಿ ಮನೇಲಿದ್ದಾನ? ಇಲ್ವಲ್ಲ, ಅವನು ಸ್ಕೂಲ್ಗೆ ಹೋದ. ಕೂತ್ಕೋವ. ಅವ್ನ ಎರಡ್ನೂರಿಂದ ಸ್ಕೂಲ್ಗೆ ಬಂದಿಲ್ಲ. ಎಲ್ಲ ಬಡ್ಡಿ ಈಗ ಸ್ಕೂಲ್ಗೆ ಚಕ್ಕರ್ ಹೊಡಿತ ಅವನ. ಇವತ್ತು ಅವನ ಮನಗೆ ಬರಲಿ, ಅವನ ಮೂಳೆ ಎಣಿಸ್ಬಿಡ್ತೀನಿ. ಹಾಗೆ ಮಾಡ್ಬಿಡಿ, ಹುಡುಗ ತುಂಬ ಚಿಕ್ಕಾಗಿದ್ದಾನೆ, ಅದಕ್ಕೆ ಅಲ್ವಾ ಸ್ಕೂಲ್ಗೆ ಚಕ್ಕರ್ ಹೊಡಿತಾ ಇರೋದು. ಮಕ್ಕಳನ್ನ ಉಪಾಯವಾಗಿ ದಾರಿಗೆ ತರಬೇಕು, ಆ ಜವಾಬ್ದಾರಿ ನನಗೆ ಬಿಡಿ. ಸರಿನವ್ವ, ಕೂತ್ಕೊಂಡಿರವ, ಕಾಫಿ ತಗೊಂಡು ಬರ್ತೀನಿ. ಇಲ್ಲ, ನಂಗೆ ಹೊತ್ತಾಯ್ತು, ನಾ ಬರ್ತೀನಿ. ಸರಿ, ನಾ ಬರ್ತೀನಿ. ಈಗ ಮೆತ್ತಗೆ ಹೇಳು, ಹೇಳು ಹಾಗೆ ಹಾಗೆ. ಆ ಕಾಲು ತಗೊಂಬ, ಆ ಕಾಲು ತಗೊಂಬ. ಮೆಲ್ಲಿಗೆ ಮೆಲ್ಲಿಗೆ. ಎಲೆ ಎಲೆ ಇರು ಇರು, ಏನು ಪರವಾಗಿಲ್ಲ. ಎಲೆ ಈಗ ಎರಡು ಕಾಲ ಮೇಲೆ ನಿಂತ್ಕೊಂಬ, ತೊಂಬ ಆ ಕಾಲು ತೊಂಬ. ಈ ಕಾಲು ತೊಂಬ ಈಗ. ಹಾಗೆ ಸರಿಯಾಗಿ ನಿಂತ್ಕೋ ನಿಂತ್ಕೋ. ಈಗ ನೀನೇ ನಡಿ, ನೀನೇ ನಡಿ. ಹಾ ಕಸ್ತೂರಿ, thank you.
ಎಲ್ಲ ನೀನಿಲ್ಲಪ್ಪ, ನನ್ನ ಮಗ ಇದೀನ ಸಂತೋಷವಾಗಿದೆ. ನಿಜ ನಾನೇನು ಅಂಥ ದೊಡ್ಡ ಉಪಕಾರ ಮಾಡಿಲ್ಲಮ್ಮ, ಎಲ್ಲ ಅವನ ದಯೆ. ಕಸ್ತೂರಿ, ದೇವ್ರು ನಿನ್ನನ್ನ ಚೆನ್ನಾಗಿಟ್ಟಿರ್ಲಮ್ಮ, ಚೆನ್ನಾಗಿಟ್ಟಿರ್ಲಿ. ಏನು ಗ್ರಹಚಾರ ಬಂತಪ್ಪ, ನೋಟುಗಳು ಎಣಿಸೋ ಕಾಲ ಹೋಗಿ ಚಿಲ್ಲರೆ ಎಣಿಸೋ ಕಾಲ ಬಂದ್ಬಿಡ್ತಲ್ಲ. ಹ್ಞೂ, ತಂದ ಎಲ್ಲ ನನಗಿರಲಿ, ಈ 10-5 ಪೈಸೆ ಎಲ್ಲ ಡಾಕ್ಟ್ರಿಗಿರಲಿ. ಏಯ್ ಅಲ್ಲ, ರಿಪೇರಿ ಕಳಿಸ್ತೀನಿ ಅಂತಂದ್ರು ಜನ ಅಲ್ಲ, ಯಾವುದೇ ಇಲ್ವಲ್ಲ. ಈ ನಮ್ಮ ಹುಡುಗರಿಗೆ ಹೊಡೆದಾಡೋಕ್ಕೂ ಬರೋದಿಲ್ಲ. ಲೇಕಪ್ಪಣ, ಏನು ಮಹಾಪ್ರಭು, ಈ ಪೇಷಂಟ್ಗಳೆಲ್ಲ ಒಟ್ಟಿಗೆ ಸತ್ತೋದ್ರೇನೋ. ಚೆನ್ನಾಗಂದ್ರೆ ಎಲ್ಲರೂ ಒಟ್ಟಿಗೆ ಸಾಯೋದಕ್ಕೆ ನಮ್ಮಲ್ಲಿ ಒಗ್ಗಟ್ಟೆಲ್ಲಿದೆ ಪ್ರಭು. ಅದು ಸರಿ, ಎಲ್ಲ ಎಲ್ಲಿಗೆ ಹಾಳಾಗಿ ಹೋದ್ರು ಅಂತ ಯೋಚನೆ ಮಾಡಬೇಡಿ, ನೋಡ್ಕೊಂಡು ಬರ್ತೀನಿ. ಒಂದು ಗಿರಾಕಿ ಹಿಡ್ಕೊಂಡು ಬರ್ತೀನಿ, ಅವನಿಗೆ ಕಾಯಿಲೆ ಇಲ್ದೆ ಹೋದ್ರು ಕಾಯಿಲೆ ಬರ್ಷಿ ಆದ್ರೂ ಕರ್ಕೊಂಡು ಬರ್ತೀನಿ. ಗುರು, ಒಂದು ಗಿರಾಕಿ ಸಿಕ್ತು ತಾಳಿ. ಹಠ ಮಾಡಬೇಡ, ನಿತ್ಯದ ಗುಜರ ನೀವತ್ತು ನಿನ್ನಿಂದಾನೇ ಕಳಿಬೇಕು. ನಮ್ಗೆ ಸ್ವಲ್ಪ ನೀ ಹೆಲ್ಪ್ ಮಾಡಬೇಕು. ಗಿರಾಕಿ ಬಂದ, ಬಾ ಬಾ, ಸುಮ್ಮನೆ ಒದ್ದಾಡ್ಬೇಡ. ಒದ್ದಾಡಿದ್ರೆ ಏನ ಸಾಯ ಇಂಜೆಕ್ಷನ್ ಕೊಡಿಸ್ಬಿಡ್ತೀನಿ. ನಮ್ಮ ಡಾಕ್ಟ್ರು ಯಮಧರ್ಮರಾಯ ಇದ್ದ ಹಾಗೆ. ಏನು ಇದು, ಪೇಷಂಟ್ ಕರ್ಕೊಂಡ್ ಬರ್ತೀನಿ ಅಂತ ಬೀದಿ ನಾಯಿ ಕರ್ಕೊಂಡ್ ಬಂದಿದ್ಯಲ್ಲೋ. ಬೀದಿ ನಾಯಿಗೆ ಬಿಲ್ ಯಾರು ಕೊಡ್ತಾರೆ ಗುರು? ಇದು ನಮ್ಮ ಪಟೇಲ್ರ ಮನೆ ನಾಯಿ, ಕಾಲುಗಳು ಬ್ಯಾಂಡೇಜ್ ಹಾಕಿ ಬಿಲ್ ನ ನಾನು ವಸೂಲು ಮಾಡ್ಕೊಂಡ್ ಬರ್ತೀನಿ. ಸದ್ಯಕ್ಕಿದೆ ಗಿರಾಕಿ. ನಾನು ನಾಯಿ ಕಾಲಕ್ಕೆ ಬ್ಯಾಂಡೇಜ್ ಕಟ್ಟಬೇಕಾ? ಏನ್ ಮಾಡ್ತೀರಾ, ನಿಮ್ದು ನಾಯಿ ಪಾಡೆ ಆಗೋಗಿದೆಯಲ್ಲ. ನನ್ಗ ಗೋಕುಲದ ಹಾಗೆ ತುಂಬಿರ್ತಾ ಇತ್ತು ಕ್ಲಿನಿಕ್, ನೊಣ ಹೊಡೆಯೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ಗುರು, ಇದ್ರಲ್ಲಿ ಏನೋ ಮರ್ಮ ಇದೆ, ನೀವ್ ಯೋಚನೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ. ಕಾಲಕ್ಕೆ ಬ್ಯಾಂಡೇಜ್ ಹಾಕಿ. ಹ್ಮ್, ಇದೇ ಗಿರಾಕಿ ಈಗ. ನನ್ನ ಕರ್ಮ. ಆಯ್ತು ಹೇಳಪ್ಪ. ಹಾ ಬೇಡ, ಬನ್ನಿಮ್ಮ. ಏ ಮರಿಯಣ್ಣ, ಬನ್ನಿ ಡಾಕ್ಟ್ರೆ. ನಮಸ್ಕಾರ. ಆಹಾ, ಈ ಬೆಣ್ಣೆ ಮಾತೆಲ್ಲ ಬಿಟ್ಬಿಡಯ್ಯ. ಆ ಕಸ್ತೂರಿ ಕಾಲ್ನ ಸರ್ ಮಾಡ್ತೀಯಂತಲ್ಲ, ನಿನಗೇನ್ ತಲೆ ನೆಟ್ಟಿಗಿದ್ಯಾನೆ? ನೀನೇ ಡಾಕ್ಟ್ರ ಸ್ಪೆಷಲಿಸ್ಟ್. ನಮ್ಮ ಡಾಕ್ಟ್ರು ವಾಸಿ ಆಗೋದಿಲ್ಲ ಅಂತಂದ ಮೇಲೆ ಆ ಕೇಸ್ ನೀನು ವಾಸಿ ಮಾಡೋದಕ್ಕೆ ನಿಂಗೆ ಎಷ್ಟು ತಿದ್ದೀಯಾ? ನಮ್ಮ ದೊಡ್ಡ ಡಾಕ್ಟ್ರಿಗೆ ಡಿಗ್ರಿ ಡಿಪ್ಲೊಮಾ ಎಲ್ಲ ಇದೆ, ನೀನ್ ಪರದೇಶಿ, ನಿನಗೆ ಯಾವ ಡಿಗ್ರಿ ಇದೆ? ಹೋಗ್ಲಿ, ಥರ್ಮಾಮೀಟರ್ ಡಿಗ್ರಿ ನೋಡಕ್ ಬರುತ್ತ? ಇದಕ್ಕೆ ಪಾಟಿ ಜನ ಪೇಷಂಟ್ಗಳು. ನನಗೇನು ತಿಳಿದು, ಯಾವುದೋ ಶಕ್ತಿ ನನ್ನ ಕೈಲಿ ಮಾಡಿಸ್ತಾ ಇದೆ, ನನ್ನ ಕೈಲಾದ ಸೇವೆ ಮಾಡ್ತಾ ಇದ್ದೀನಿ. ಓ ಅವತಾರ ಪುರುಷ. ಹುಷಾರ್, ಈ ಕ್ಷಣದಿಂದಲೇ ಈ ಅಂಗಡಿನೆಲ್ಲ ಮುಚ್ಚಿ ಈ ಪೇಷಂಟ್ಗಳನ್ನೆಲ್ಲ ನನ್ನ ಕ್ಲಿನಿಕ್ ಕಳಿಸು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೈಗೆ ಬೇಡಿ ಹಾಕಿಸ್ತೇನೆ. ಏನ್ರಯ್ಯ, ನಿಮಗೆಲ್ಲ ತಿಳುವಳಿಕೆ ಇಲ್ವಾ? ಜೀವದ ಮೇಲೆ ಆಸೆ ಇಲ್ವಾ? ಡಾಕ್ಟ್ರೆ ಅಲ್ದೇವ್ರ ಹತ್ರ ಬಂದಿದ್ದೀರಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಅಂತ ನೋಡ್ರಪ್ಪ.
ನೋಡ್ರಣ್ಣ, ಆ ಕುಸ್ತೂರಿ ಕಾಲ್ಗೆ ವೈರೋ ಪೈರೋ ಕಟ್ಟಿ ರಿಪೇರಿ ಮಾಡಿದಾನೆ. ಅದೆಲ್ಲ ಟೆಂಪರ್ವರಿ ಕೆಲಸ ಅಂತ ನಮ್ ಡಾಕ್ಟರ್ ಗೊತ್ತಿರ್ಲಿಲ್ವಾ? ಕಾಲ್ ಒಳಗೆ ವೈರ್ ಕಟ್ಟಿ ವೈರ್ ತುಕ್ಕಿಡಿದ್ರೆ ಕಾಲ್ ಕೊಳತ್ ಹೋಗುತ್ತೆ, ಅದ್ ಅವನಿಗೇನ್ ಗೊತ್ತು? ನೋಡ್ರಪ್ಪ, ನೀವೆಲ್ಲ ಜೀವ ಸಹಿತ ಉಳಿಬೇಕಾದ್ರೆ ಈಗ್ಲೇ ನನ್ ಜೊತೆ ನಮ್ ಕ್ಲಿನಿಕ್ ಬಂದು ಅವಳಿ ಸುಖವಾಗಿರ್ತೀರ. ಏ ಕಾಂಪೌಂಡ್ರಪ್ಪ, ಯಾಕಿಬ್ರು ಬಂದು ಇಲ್ಲಿ ಬಡ್ಕತ್ತೀರಿ? ನೀವ್ ಏಡ್ ಜೀವ ಉಳಿಸಿದಿರಿ ಅನ್ನೋದು, ಅವ್ನ ಏಡ್ ಜೀವ ಕೊಳಸವನೇನೋದು ಜನಗಳಿಗೆ ಗೊತ್ತಾಗೈತೆ. ನಿಮ್ ಮರವಾದೆ ಉಳಿಬೇಕಾದ್ರೆ ಸುಮ್ಕೆ ಇಲ್ಲಿಂದ ಹೊಟ್ಟೈತಿರಿ. ಹೋಗ್ತೀನ ಹೋಗ್ತೀನಿ, ನಾನು ಯಾರು ಅಂತ ತೋರಿಸ್ತೀನಿ. ಬರಲೇ ಸ್ವಪ್ನ ಮನೆಗಮ್ಮ. ಹೌದು, ಬನ್ನಿ ನಮ್ಮ ಮನೆಗೆ. ಈಗ್ಲ ಯಾಕೆ ಬರ್ಬಾರ್ದ? ನಮ್ ಹಳ್ಳಿಗೆ ಬಂದು ಇಷ್ಟು ದಿನ ಆಯ್ತು, ಒಂದ್ ಸಾರಿನೂ ಬಂದಿಲ್ಲ ನೀವು. ಬಡವ್ರ ಮನೆಗೆ ಬರೋದಿಲ್ವಾ? ಎಂಥ ಮಾತಾಡ್ತೀಮ, ಈಗ್ಲೇ ಬರ್ತೀನಿ ಬಾ. ಏನಮ್ಮ, ನಮ್ ಕಿಟ್ಟಿ ಸ್ಕೂಲ್ಗೆ ಬಂದಿದ್ನ? ಇಲ್ಲ, ನನ್ಗೆ ಅವಂತ ಚಿಂತೆ ಆಗಿದೆ. ಅವನಿಗೆ ಸ್ಕೂಲ್ಗೆ ಹೋಗೋದಕ್ಕಿಂತ ಆಟದಲ್ಲೇ ಆಸಕ್ತಿ ಜಾಸ್ತಿ, ಹಾಗಾಗಿ ನನ್ ಕೆಲಸದಲ್ಲೂ ಸಹಾಯ ಮಾಡ್ತಿರ್ತಾನವನು. ಹುಡುಗ ತುಂಬಾ ಚುರುಕು. ಮರೀನ, ನೀವೆಲ್ರಿಗೂ ಒಳ್ಳೇದ್ ಮಾಡ್ತಿದ್ದೀರಿ, ಆ ಕಿಟ್ಟಿನ ನೀವೇ ದಾರಿಗೆ ತರಬೇಕು. ಏಕೆ ಹೇಳು, ಏಕೆ ಅರಳಿದ ಮಗವು ಮೊಗ್ಗಾಯಿತೇಕೆ, ತಂದದ ಕಣ್ಣು ಕೆಂಪಾಯಿತೇಕೆ, ಎಂದು ಕಾಣದ ಮೌನವು ಏಕೆ, ಏಕೆ ಏಕೆ ಪರಿಚಯ ಮಾಡಿಸ್ತೀನಿ. ಸ್ವಪ್ನ, ಯಾರಮ್ಮ ನಿನ್ ಜೊತೆ ಬಂದಿರೋದು? ನಾನು ಅವತ್ತು ಹೇಳಿಲ್ವಮ್ಮ, ಚಿನ್ನಯ್ಯನವ್ರ ಮಗಳು ಕಸ್ತೂರಿ ಕಾಲನ್ನು ವಾಸಿ ಮಾಡಿದ್ರು ಅಂತ. ಅವರೇ ಇವರು. ಎಂಥ ಮಹಾನುಭಾವರಪ್ಪ ನೀವು, ನಿಮ್ಮನ್ನು ನೋಡೋ ಪುಣ್ಯನೂ ಇಲ್ಲ. ಕೂತ್ಕೊಳ್ಳಿ. ಯಾಕೆ, ಏನಾಯ್ತು ಏನಾಯ್ತು? ಬೇರೆಯವ್ರ ಕಾಯಿಲೆ ವಾಸಿ ಮಾಡೋ ಡಾಕ್ಟ್ರಿಗೂ ನೋವು ತಪ್ಪಿತ್ತಲ್ಲ ಸ್ವಪ್ನ. ಅವ್ರಿಗೆ ಕಾಫಿ ಮಾಡಿಕೊಡಮ್ಮ. ಆಗ್ಲಮ್ಮ, ಎರಡೇ ನಿಮಿಷ. ನೀನೀಗ ಮೌನವಾಗಿರು. ನಿನ್ ಗುರುತು ಗೊತ್ತಾದ್ರೆ ಅವಳು ಮತ್ತೆ ನಿನ್ನಿಂದ ದೂರ ಆಗ್ತಾಳೆ. ಅವಳನ್ನ, ನಿನ್ನ ಮಗಳನ್ನ ಕಣ್ಣೆದರಿಗೆ ನೋಡ್ಕೊಂಡು ತೃಪ್ತನಾಗು. ಸ್ವಪ್ನ ಮಗಳೇ, ನೋಡಮ್ಮ, ನಿನ್ನ ಮಗಳೇ ಅಂತ ಕರಿಬೇಕು ಅನ್ನಿಸ್ತು. ಆ ಕರೆದ್ರೆ ಬೇಜಾರಿಲ್ಲ ತಾನೆ? ಏನಿಲ್ಲ ನೋಡಿ, ನಮ್ಮಮ್ಮ ಮಾತಾಡೋದೇ ತುಂಬಾ ಅಪರೂಪ. ಅವ್ರು ಮೌನವಾಗಿದ್ದುದು ನಿಮಗೆ ಬೇಸರ ಆಯ್ತೇನೆ? ಇಲ್ಲಮ್ಮ ಇಲ್ಲ. ತಗೊಳ್ಳಿ. ಸ್ವಪ್ನ, ನಿಮ್ ತಾಯಿಗೆ ಕಣ್ಣು ಹೋಗಿರೋ ವಿಚಾರ ನನ್ಗೆ ಯಾಕೆ ಹೇಳಲಿಲ್ಲ? ಅವ್ರು ನನ್ನ ಹತ್ರಕ್ಕೆ ಯಾಕಮ್ಮ ಕರ್ಕೊಂಡ್ ಬರಲಿಲ್ಲ? ಇಲ್ಲ, ಅವ್ರಿಗೆ ಕಣ್ ಬರೋದೇ ಬೇಕಿಲ್ಲ. ಯಾಕೆ? ಈ ಪ್ರಪಂಚ ತುಂಬಾ ಕ್ರೂರ, ಇದನ್ನ ನೋಡೋಕ್ಕಿಂತ ಕುರುಡಿಯಾಗಿದ್ದು ಕಲ್ಪನೆಯ ಪ್ರಪಂಚದಲ್ಲಿರೋದೇ ಹೆಚ್ಚು ಸುಖ ಅಂತಾರೆ. ಅಂದಾಗೆ ನಿಮ್ ಅಂದಾಗೆ ನಿಮ್ ತಂದೆ ಏನ್ ಮಾಡ್ತಾರೆ? ನಮ್ ತಂದೆ ಸಮಾಚಾರ ನನ್ಗೇನು ತಿಳಿದು, ಅಮ್ಮನ್ ಕೇಳಿದ್ರೆ ಏನು ಹೇಳಲ್ಲ. ನಿಮ್ ತಂದೆ ದೇವ್ರಂತ ಮನುಷ್ಯ, ನಾನು ಅವರಿಂದ ದೂರ ಇರೋದೇ ನನ್ ಕರ್ಮ, ಇನ್ನೇನು ಕೇಳ್ಬೇಡ ಅಂತಾರೆ. ಯಾಕೆ, ಏನಾಯ್ತು ಏನಾಯ್ತು? ಏನಿಲ್ಲಮ್ಮ, ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ. ಕಾಫಿ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಮ್ಮ ಅವ್ರು ಹೊರಡ್ತಾರತ್ತೆ.
ಒಳ್ಳೇದು, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷ. ನಿಮ್ಮಿಬ್ಬರನ್ನು ನೋಡಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಈ ಧ್ವನಿನ ಎಲ್ಲೋ ಕೇಳ್ದಾಗಿದೆಯಲ್ಲ. ಒಬ್ರ ತರ ಇನ್ನೊಬ್ರು ಇರ್ತಾರೆ, ಒಬ್ರ ಧ್ವನಿ ತರ ಇನ್ನೊಬ್ರ ಧ್ವನಿನೂ ಇರುತ್ತೆ. ಬರ್ತೀನಿ ಬರ್ತೀನಮ್ಮ. ಲಕ್ಷ್ಮಿ, ಇದೇನ್ ಇದಿಷ್ಟು ಬೇಗ ಬಂದ್ಬಿಟ್ರಿ? ಲಕ್ಷ್ಮಿ ಲಕ್ಷ್ಮಿ, ಇವತ್ತೊಂದು ಚಾಲೆಂಜಿಂಗ್ ಆಪರೇಷನ್ ಇತ್ತು, ಸಕ್ಸಸ್ಫುಲ್ ಆಗಿ ಮಾಡಿ ಒಂದು ಜೀವ ಉಳಿಸಿದೀನಿ. ಆಪರೇಷನ್ ಸಕ್ಸಸ್ಫುಲ್ ಲಕ್ಷ್ಮಿ. ಐ ಆಮ್ ಸೋ ಹ್ಯಾಪಿ. ದೇವರು ನಿಮ್ಗಂತ ಕೈಗುಣ ಕೊಟ್ಟಿದ್ದಾನೆ, ಅದು ಹೀಗೆ ಎಂದೆಂದಿಗೂ ಮುಂದುವರಿಲಿ ಅಂತ ನನ್ ದಿನ ದೇವ್ರ ಹತ್ರ ಬೇಡ್ಕೋತೀನಿ. ಅದಕ್ಕೆ ಅರ್ಧ ದಿವಸ ರಜಾ ಹಾಕಿ ಬಂದ್ಬಿಟ್ಟೆ, ನಿನ್ ಜೊತೆ ಸಂತೋಷವಾಗಿರೋಣ ಅಂತ. ಏಯ್, ನಾ ಬಂದಿದ್ದು ನಿನಗೆ ಖುಷಿ ತಾನೇ? ಯಾಕೆ ಲಕ್ಷ್ಮಿ, ಏನಾಯ್ತು ನಿನಗೆ? ಯಾಕೆ ನನ್ನನ್ನು ದೂರ ತರ್ಬಿಟ್ಟೆ? ಮಗು ಮಲ್ಕೋತ ಜಾನೆ, ನಮಗ್ ತೊಂದರೆ ಕೊಡಬಾರ್ದು ಅಂತ. ವಾವ್. ಲಕ್ಷ್ಮಿ, ಐ ಲವ್ ಯು ಲಕ್ಷ್ಮಿ. ಲಕ್ಷ್ಮಿ ಲಕ್ಷ್ಮಿ, ಯಾಕೆ ಮಾಡ್ತೀಯ? ದಯವಿಟ್ಟು ಮುಟ್ಬೇಡಿ, ಮುಟ್ಬೇಡಿ ಲಕ್ಷ್ಮಿ. ನಿಮ್ ದೇವರಂತವರು ನಾನು. ಲಕ್ಷ್ಮಿ, ನಡೆದಿದ್ರಲ್ಲಿ ನಿನ್ ತಪ್ಪೇನು ಇಲ್ಲ, ಅದನ್ನೆಲ್ಲ ಮರೆತುಬಿಡು ಅಂತ ನಾನು ಎಷ್ಟು ಸರ್ತಿ ಹೇಳಿದ್ರು ನೀನ್ ಯಾಕೆ ಮರೆಯಕ್ ಪ್ರಯತ್ನ ಪಡಲ್ಲ? ನಾನು ಮೈಲಿಗೆ ಆದವಳು, ನನ್ನ ಹೇಗೆ ಮರೀಲಿ? ದೇವ್ರಂತ ನಿಮಗೆ ನನ್ನಿಂದ ಮೈಲಿಗೆ ಆಗ್ತಿದೆ, ನನ್ನ ಹೇಗೆ ಮರೀಲಿರಿ? ನನ್ನಿಂದ ಸಾಧ್ಯ ಇಲ್ಲ ರೀ, ನನ್ನಿಂದ ಸಾಧ್ಯ ಇಲ್ಲ. ಲಕ್ಷ್ಮಿ, ಈ ನಿನ್ ಮನೋವೇದನೆಗೆ ಏನ್ ಔಷಧಿ ಕೊಡ್ಬೇಕು ನನಗ್ ಗೊತ್ತಾಗ್ತಾ ಇಲ್ಲ. ನೀನು ಅವ್ರಿಗೆ ಏನ್ ಸುಖ ಕೊಡ್ಲಾರೆ, ನೀನು ಸುಖವಾಗಿರ್ಲಾರೆ, ನೀನು ಸಂತ ಪಟ್ಟು ಅವ್ರಿಗೂ ದುಃಖ ಕೊಡೋಕ್ಕಿಂತ ನೀನ್ ದೂರವಾಗಿ ಹೊಟ್ಟು ನಿನಗಾಗಿ ಸ್ವಲ್ಪ ದಿನ ಹಂಬಲಿಸ್ಬಹುದು. ಆಮೇಲೆ ಆ ಮಹಾನುಭಾವ ತನ್ನ ಕರ್ತವ್ಯದಲ್ಲಿ ಆನಂದವನ್ನು ಕಾಣ್ತಾನೆ. ಸಂತೋಷ, ಇನ್ಯಾ ತಡ ಮಾಡ್ತಾ ಇದೀಯಾ? ಬೇಕು ಹಾಕೋ, ಯಾರಾದ್ರೂ ಬಂದು ಬಿಟ್ಟಾರು. ಅಯ್ಯೋ, ಈ ದಿಲ್ಮೇಶ್ರೆ ಏನ್ ಮಾಡ್ಕೊತಿದ್ದೀರಿ? ನಿಮಗೆ ಯಾರು ಬಂತ್ರಿ? ಏನಾಯ್ತು ರೀ ನಿಮಗೆ? ಯಾಕ್ರಿ ಈ ಸ್ಥಿತಿ? ನೀವು ಸುಮ್ನಿರ್ರಿ, ಅವನೇನೋ ರೇಡ್ ಹಾಕಾಯ್ತ್ರಿ, ನೀವ್ಯಾ ಕಟ್ಟ ಬರ್ತೀರಾ? ಸೊಂಬೇರ ಕೈಲಿ ಹಿಡ್ಕೊಂಡ್ ಬಂದಿದ್ದೀರಾ? ಅದೇನು ಅರ್ಜೆಂಟ್ ಆಗಿರೋ ಕೆಲಸ ನೋಡೋಕ್ರಿ. ಅರ್ಜೆಂಟ್ ಮನೆ ಹಾಳಾಗುವಾಗ ಪ್ರಾಣ ಹೋದ್ರೆ ಏನ್ರಿ ಮಾಡೋದು? ಪ್ರಾಣ ಹೋಗೋ ತನಕ ಯಾವನ್ ಬಿಡ್ತಾನೆ? ಅರ್ಥ ಜೀವ ಆಗೋ ತನಕ ಕಾದಿದ್ದು, ಆಮೇಲೆ ಹಗ್ಗ ಕತ್ತರಿಸಿ ನನ್ ಶಾಪ ಕರ್ಕೊಂಡು ಹೋಗ್ತಾ ಇದ್ದೆ. ಓ, ನಿಮ್ಗೆ ಇರಾಕಿಗೋಸ್ಕರ ಹೆಣಕಾಯ ರಣ ಹತ್ತಾಗಿ ನಿಂತಿದ್ದೀರಾ? ನಿನಗೆ ಸಿಗಂಗ್ ನಾನ್ ಮಾಡ್ತೀನಿ. ನನ್ಯಾಕ ತಪ್ಪೋತಿಯಾ? ನಿಂತ್ಕೊಳ್ಳ ನೋಡ್ತಾ ಇರು.
ಇವತ್ತು ಆ ಮೋಹನ್ನ ಹುಟ್ಟಡಿಸ್ಬಿಡ್ತೀನಿ. ಏನ್ ಮಾಡ್ತೀನಿ ನೋಡು. ಓ ಸಲ ಮಾಡ್ದಾಗ್ತಾನೆ. ಯಾವತ್ತ ಒಂದ್ಸಾರಿ ಹಂಗಾಯ್ತು, ಎಲ್ಲಾ ಸಾರಿ ಹಂಗಾಗ್ತಾ ನೋಡ್ತು. ಅವ್ನು ಇವತ್ತು ಊರಿಗೆ ವಾಪಸ್ ಹೋಗಂಗಿಲ್ಲ. ಏನ್ ಮಾಡ್ತೀರಿ? ಏನ್ ಮಾಡ್ತೀನಿ ನೋಡು. ಅದಕ್ಕೆ ಮುಂಚೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬರ್ತ. ಹೋಗಲ್ಲ, ಅದನ್ನ ಮಾಡಿ. ಪೈಲ್ಮನ್ರೆ, ಸ್ವಪ್ನ ನಂಗೆ ಖಂಡಿತ ಸಿಗ್ತಾಳ? ಖಂಡಿತ ಸಿಗ್ತಾಳಯ್ಯ. ಮೊದಲು ಈ ಚೊಂಬಲ್ಲಿ ಸ್ವಲ್ಪ ನೀರ್ ಸಿಗಂಗ್ ಮಾಡು, ಸ್ವಪ್ನ ನಿನಗೇ ಸಿಗಂಗ್ ಮಾಡ್ತೀನಿ. ಅಯ್ಯೋ, ಅಪರೂಪಕ್ಕೆ ಕೈಗೆ ಸಿಕ್ಕಿದ ಗಿರಾಕಿನ ಈ ಪೈಲ್ವಾನ ನುಕ್ಸಾನ ಮಾಡಿಬಿಟ್ನಲ್ಲಪ್ಪ. ಇನ್ನೆಲ್ಲ ಹುಡ್ಕೊಂಡು ಹೋಗ್ಲಿ ಗಿರಾಕಿನ. ಸಾರಿ ಮೋಹನ್, ಲೇಟ್ ಆಯ್ತು. ಈ ಸುಖಕ್ಕೆ ನನ್ನ ಯಾಕೆ ಪ್ರೀತಿಸ್ಬೇಕಿತ್ತು ಮೋಹನ್? ನೋಡು, ನನ್ ಮುಟ್ಬೇಡ. ನಿನಗೆ ಆ ಸ್ಕೂಲ್ ಮೇಲಿರೋ ಪ್ರೀತಿ ನನ್ ಮೇಲಿಲ್ಲ. ಹೋಗು, ಅಲ್ಲಿಗೆ ಹೋಗು. ನಾವಿಬ್ರು ದೂರ ಆಗೋಕ್ ಸಾಧ್ಯನೇ ಇಲ್ಲ. ನಮ್ಮಿಬ್ಬರನ್ನ ದೂರ ಮಾಡೋ ಶಕ್ತಿ ಆ ಸಾವಿಗೂ ಇಲ್ಲ. ನೋಡು, ನಿನ್ಗೊಂದು ಒಳ್ಳೆ ಸುದ್ದಿ ಹೇಳೋಣ ಅಂತ ಬಂದೆ. ಏನು? ನಾವಿಬ್ರು ಎಷ್ಟು ದಿನ ಅಂತ ಹೀಗೆ ಕದ್ ಮೀಟ್ ಮಾಡೋದು? ಇವತ್ತು ನಿನ್ನ ನಮ್ಮ ಮನೆ ಕರ್ಕೊಂಡು ಹೋಗಿ ನಮ್ಮ ತಂದೆ ತಾಯಿನ ಮೀಟ್ ಮಾಡಿಸ್ತೀನಿ.
ಅಯ್ಯೋ ನಾ ಬರಲ್ಲ, ನಂಗೆ ಭಯ ಆಗುತ್ತೆ. ಏಯ್ ಭಯ ಅಂತಂದ್ರೆ ಬಿಡೋರಾರು. ಬಾಹಣ ಸ್ವಪ್ನ ಬರ್ತಿದ್ದಾಳೆ. ಸ್ವಪ್ನ ಸ್ವಪ್ನ, ಅಯ್ಯಯ್ಯೋ ನನ್ನ ಸ್ವಪ್ನ ನನ್ನ ಸ್ವಪ್ನ. ಫೈಲ್ ಬಂದ್ರೆ ಮೋಸ ಆಗೋಯ್ತು, ಮೋಸ ಆಗೋಯ್ತು. ಏನಾಯ್ತು? ಮೋಹನ ಒಬ್ಬನೇ ಬರ್ತಾನೆ ಅಂತ ನಾವು ಮಾಡಿದ್ದು, ಸ್ವಪ್ನ ನಮ್ಮ ಜೊತೆ ಬರ್ತಾ ಇದ್ದಾಳೆ, ಇಬ್ರಿಗೂ ಅಪಾಯ ಆಗತ್ತೆ. ನನ್ನ ಸ್ವಪ್ನಗೆ ಏನು ಆಗ್ಬಾರ್ದು, ಅವ್ರು ಉಳ್ಸೋಣ ಬನ್ನಿ ಪೈಲ್ ಬಂದ್ರೆ. ಸ್ವಪ್ನ ಅವನ ಜೊತೆಲಿ ಬರ್ತಾಳಂತ ನಾವೇನು ಸ್ವಪ್ನ ಕಂಡಿದ್ವೇನಯ್ಯ? ನಡಿ ಹೋಗೋಣ. ಅನಾಹುತ ಆಗೋಯ್ತು, ಬೇಗ ಪಾಪ. ಏನ್ ಮೇಸ್ತ್ರಿ, ಮೋಟರ್ ಸೈಕಲ್ ಆಕ್ಸಿಡೆಂಟ್ ಅಲ್ಲಿ ಸ್ವಪ್ನ ಗೇಟ್ ಬಿದ್ದು ಜ್ಞಾನ ತಪ್ಪಿದೆ, ನೀರೇ ಬಂದು ಉಳಿಸ್ಬೇಕಪ್ಪ. ಸ್ವಪ್ನ ಗೇಟ್ ಬಿದ್ದಿದ್ಯಾ? ನನ್ನ ಕರ್ಕೊಂಡು ಹೋಗಿ. ಯಾಕೋ ಗಾಬರಿ ಆಗಿ ಓಡ್ ಬರ್ತಾ ಇದ್ದೀರಿ, ನೀವುಗಳ ಏನಾದ್ರು ಒದಗಲಿ ತಿಂದ್ರೆ ಯಾರಿಗೆ ರಿಪೇರಿ? ಮೋಟರ್ ಸೈಕಲ್ ಆಕ್ಸಿಡೆಂಟ್ ಹುಡುಗ ಹುಡುಗಿ ತುಂಬಾ ಇಟ್ ಬಿದ್ದಿದೆ. ಹಣ್ಣು ಕಾಯೋ. ಅಯ್ಯೋ ಮೋಟರ್ ಸೈಕಲ್ ಆಕ್ಸಿಡೆಂಟ್ ಅಂದ್ರೆ ತಲೆ ಕೈ ಕಾಲು ಎಲ್ಲ ಜಜ್ಜಿ ಹೋಗಿರುತ್ತೆ, ಒಳ್ಳೆ ಗಿರಾಕಿಗಳು. ಸ್ವಪ್ನ ಸ್ವಪ್ನ ಕಂಡ್ಬಿಡು, ಸ್ವಪ್ನ ಸ್ವಪ್ನ ಸ್ವಪ್ನ. ತಲೆಗೆ ತುಂಬಾ ಏರ್ಪಿದಿದೆ, ಎಮರ್ಜೆನ್ಸಿ ಆಪರೇಷನ್ ಮಾಡ್ಬೇಕು. ಸ್ವಪ್ನ ಸ್ವಪ್ನ ಗುರು, ಹುಡುಗ ಚೆನ್ನಾಗೇ ಇದ್ದಾನೆ, ದುಡ್ಡು ಕೊಡೋ ದೊಡ್ಡ ಗಿರಾಕಿನ ಹೋಗ್ಬಿಡ್ತಲ್ಲ. ಅಲ್ಲ ಆ ಹುಡುಗಿ ತಲೆ ಅಷ್ಟು ಒಡೆದು ಹೋಗಿದೆಯಲ್ಲ, ಅವಳು ನಿಜವಾಗಿ ಬದುಕ್ತಾಳ? ಸಾಯೋ ಕೇಸ್ ಇಲ್ಲೇ ಕೈ ಬಿಟ್ಬಿಡೋಣ, ಇಲ್ಲದೆ ಇದ್ರೆ ಈಗಲೇ ಹೆಸರು ಕೆಟ್ಟಿದೆ, ಆಮೇಲೆ ಇನ್ನೂ ಕುಳಿಗೆಟ್ಟು ಹೋಗುತ್ತೆ. ಡಾಕ್ಟ್ರೆ ಹುಡುಗಿ ತುಂಬಾ ಪರಿಸ್ಥಿತಿಯಲ್ಲಿದ್ದಾಳೆ, ಬೇಗ ನಿಮ್ಮ ಆಸ್ಪತ್ರೆಗೆ ಕರ್ಕೊಂಡೋಗಿ. ನನಗೆ ಹೇಳಕ್ ನೀನು ಯಾವನು? ಡಾಕ್ಟ್ರೆ ಎಮರ್ಜೆನ್ಸಿ ಆಪರೇಷನ್ ಮಾಡದೆ ಹೋದ್ರೆ ಅವಳು ಉಳಿಯೋದಿಲ್ಲ. ಆಪರೇಷನ್ ಮಾಡಿದ್ರು ಅವಳು ಉಳಿಯೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ನನಗೆ ಹೇಳ್ಕೊಡಕ್ ಬರಬೇಡ. ಸಾಯ್ತಾ ಇರೋ ಹುಡುಗಿನ ನನ್ನ ಆಸ್ಪತ್ರೆಗೆ ಸೇರಿಸಿ ನನಗೆ ಕೆಟ್ಟ ಹೆಸರು ತರಬೇಕು ಅಂತ ನೋಡ್ತೀಯಾ? ಆಗಲ್ಲ ಹೋಗ್. ಡಾಕ್ಟ್ರೆ ಡಾಕ್ಟ್ರೆ ಹಾಗಾದ್ರೂ ಮಾಡಿ, ನನ್ನ ಸ್ವಪ್ನ ಪ್ರಾಣ ಉಳಿಸ್ಕೊಡಿ, ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ನೀವು ಹೇಳಿದ ಸ್ವಪ್ನ ನಾನು ಕೊಡ್ತೀನಿ. ನನ್ನ ಯಾಕೆ ಕೇಳ್ತೀಯಪ್ಪ? ನನಗಿಂತ ದೊಡ್ಡ ಡಾಕ್ಟ್ರು ಅಂತ ಎಲ್ಲರೂ ತಲೆ ಮೇಲೆ ಕೂರಿಸಿದಿರಲ್ಲ ಈ ಪವಾಡ ಪುರುಷನ, ಇವನ್ನೇ ಕೇಳು, ನಿನ್ನ ಸ್ವಪ್ನ ಪ್ರಾಣ ಉಳಿಸ್ತಾನೆ. ಡಾಕ್ಟ್ರೆ ಈ ಸ್ಥಿತಿನಲ್ಲಿ ಆ ಹುಡುಗಿನ ಹಾಗೆ ಬಿಟ್ಟೋಗ್ತಾ ಇದ್ದೀರಲ್ಲ, ನೀವೇನ್ ಮನುಷ್ಯರ? ಅಲ್ಲ ಮೃಗ, ನೀನು ಮಹಾ ದೊಡ್ಡ ಡಾಕ್ಟ್ರು, ಅದ್ ಹೇಗ ಅವಳು ಪ್ರಾಣ ಉಳಿಸ್ತೀಯ? ಉಳಿಸು ಬರ. ಈಗೇನ್ ಮಾಡೋದು ಮೋಹನ್? ಪೈಲ್ವಾನ್ರಿ ಹೇಗಾದ್ರೂ ಮಾಡಿ ಆ ಡಾಕ್ಟರ್ ಆಪರೇಷನ್ ಥಿಯೇಟರ್ ನನಗೆ ಬಿಡಿಸ್ಕೊಡಿ, ನಾನು ಆಪರೇಷನ್ ಮಾಡ್ತೀನಿ. ಈ ಕಟಕ ಅದ್ ಹೇಗೆ ಬಿಡೋದಿಲ್ವೋ ನಾನು ನೋಡೇ ಬಿಡ್ತೀನಿ, ನಡಿ ಮರ್ಯಾಣ. ನಾನಿಲ್ವಾ, ಅವ್ನು ಬುಟ್ಟು ಕೊಡದೆ ಹೋದ್ರೆ ಅವ್ನು ಮೂಳೆ ಎಣಿಸ್ಬಿಡ್ತೀನಿ, ನೀನ್ ನಡಿ ಮರ್ಯಾಣ. ಎಲ್ಲ ರೆಡಿ ಆಗಿರೋ ಹಾಳವಣ್ಣ
ಮುಂದೆ ಬಂದ್ರೆ ಚೆನ್ನಾಗಿರೋಲ್ಲ. ನನ್ ಪ್ರಾಣ ಹೋದ್ರು ಚಿಂತೆ ಇಲ್ಲ, ಇವ್ರ ಪ್ರಾಣ ಉಳಿಬೇಕು. ಈ ತಗೊಂಡ್ ರೆಡಿ ಮರಿಯೋಣ, ನಾನ್ ನೋಡ್ಕೋತೀನಿ ಇವ್ರು. ಏ ಬೇಡ, ಸ್ವಪ್ನ ಉಳಿದ್ಲು. ಇನ್ಸ್ಪೆಕ್ಟರ್, ಸರಿಯಾದ ಸಮಯಕ್ಕೆ ಬಂದ್ರೆ ಮರಿಯಣ್ಣ ಇದಾನಲ್ಲ, ರೌಡಿಗಳನ್ನೆಲ್ಲ ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಹೊಡೆಸಿ ನನ್ನ ಆಪರೇಷನ್ ಥಿಯೇಟರ್ ಒಳಗೆ ನುಗ್ಗಿದ್ದಾನೆ. ಒಳಗಡೆ ಬನ್ನಿ, ಎಲ್ಲ ವಿಷಯ ಗೊತ್ತಾಗತ್ತೆ. ಬನ್ನಿ ಬನ್ನಿ ಇನ್ಸ್ಪೆಕ್ಟ್ರೆ. ನಾಡ್ದಿದ್ದಾನಲ್ಲ, ಬನ್ನಿ ನೋಡಿ ಇನ್ಸ್ಪೆಕ್ಟ್ರ. ಇನ್ಸ್ಪೆಕ್ಟ್ರ ಎಲ್ಲಿದ್ದೀರಾ ನೀವು? ನೀವಲ್ಲ ಇನ್ಸ್ಪೆಕ್ಟ್ರ, ನೀವು ನೀವು ಅಲ್ಲ, ಇಲ್ಲ ಇದ್ದೀರಾ ಇನ್ಸ್ಪೆಕ್ಟ್ರ. ಅವನು ಅಲ್ಲ, ನಾಳೆ ಮುಚ್ಚ ಬಾಯಿ. ನೀವು ಹೊಡಿದೀರಾ? ಆಗ್ತೀನಿ ನೋಡು. ನೋಡಿ ಇನ್ಸ್ಪೆಕ್ಟ್ರೆ, ನೀವು ಕಂಡ ಹಾಗೆ ಈ ಊರಲ್ಲಿ ನಾನು 10 ವರ್ಷದಿಂದ ಮರ್ಯಾದೆಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ.
ಯಾವನೋ ಪರದೇಶಿ ನನ್ನ ಮಗ ನಿನ್ನೆ ಮೊನ್ನೆ ಬಂದ್ಬಿಟ್ಟು ನಾನು ಡಾಕ್ಟರ್ ಅಂತ ಹೇಳ್ಕೊಂಡು ಜನಗಳಿಗೆಲ್ಲ ಮೋಸ ಮಾಡ್ತಾ ಇದ್ದಾನೆ ಇನ್ಸ್ಪೆಕ್ಟ್ರೆ. ಅಷ್ಟಲ್ದೆ ನನ್ನ ಆಪರೇಷನ್ ಥಿಯೇಟರ್ ಒಳಗೆ ನುಗ್ಗಿ ಬಾಗಿಲು ಹಾಕ್ಬ ಅವನ ಮೇಲೆ ಖೂನಿ ಕೇಸ್ ಹಾಕ್ಬೇಕು. ಬನ್ನಿ ಇವನೇ ಇನ್ಸ್ಪೆಕ್ಟರ್ ನಾನು ಹೇಳದ್ನಲ್ಲ ಮಿಸ್ಟರ್ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಆನ್ ಕ್ರಿಮಿನಲ್ ಚಾರ್ಜ್ ನಕಲಿ ಡಾಕ್ಟರ್ ಆಗಿ ಜನಕ್ಕೆ ಮೋಸ ಮಾಡ್ತಾ ಇದೀಯಾ. ಓಕೆ ನನ್ನ ಕರ್ತವ್ಯ ನಾ ಮಾಡಿದೆ ನಿಮ್ಮ ಕರ್ತವ್ಯ ನೀವು ಮಾಡಿ. ಕಥೆಯನ್ನು ಬರೆಯುತ್ತಲಿರುವನು ಅವನ ಕಲ್ಪನೆ ಜಗವೆಲ್ಲ ಅವನ ಕಲ್ಪನೆ ಜಗವೆಲ್ಲ ನಡೆಸುವ ನಿನ್ನ ಭಯವಿಲ್ಲ. ಆತ್ಮ ಮನೆಯನ್ನ ಬಂದು ಆಡಿ ಪ್ರಾಣ ಉಳಿಸ್ಬಿಟ್ರು ಈ ಚೆನ್ನಾಗ ಅವ್ರೆ ಪುಣ್ಯಾತ್ಮ ನಮ್ ಸ್ವಪ್ನಲ್ಲಿ ಪ್ರಾಣ ಉಳಿಸಿದ್ರ ಚೆನ್ನ ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗು ಅವ್ರ ಪಾದ ಬಿಟ್ಟು ನಮಸ್ಕಾರ ಮಾಡ್ಬೇಕು ಕರ್ಕೊಂಡು ಹೋಗು ಚೆನ್ನ. ಪೊಲೀಸ್ನವರು ಸ್ಟೇಷನ್ ಕರ್ಕೊಂಡೋದು ಜೈಲಿಗೆ ಕಳಿಸ್ತಾರಂತೆ. ಜೈಲ್ ಕಾ ನಿಮ್ ಹೆಸರೇನು? ಡಾಕ್ಟರ್ ಯ ಧರ್ಮಯ್ಯ ಅಂತ, ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಷನರ್. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಿ? ಸುಮಾರು 20 ವರ್ಷಕ್ಕಿಂತ ಹೆಚ್ಚು. ಬನ್ನಿ, ಇಡೀ ತಾಲೂಕಿನಲ್ಲೇ ನನ್ನಂತ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ತಪ್ಪಿಲ್ಲ. ಆನ್ಸರ್ ಟು ದ ಪಾಯಿಂಟ್. ಎಸ್ ಸರ್. ಇವ್ರು ನಿಮಗೆ ಗೊತ್ತಾ? ಆಹಾ, ಚೆನ್ನಾಗಿ ಗೊತ್ತು. ಇದೇ ತಿಂಗಳ 2ನೇ ತಾರೀಕು ನಿಮ್ಮ ಕ್ಲಿನಿಕ್ನಲ್ಲಿ ಏನ್ ನಡೀತು? ನೋಡಿ ಸ್ವಾಮಿ, ನಾನೊಂದು ಎಮರ್ಜೆನ್ಸಿ ಕೇಸ್ನ ಅಟೆಂಡ್ ಮಾಡ್ತಾ ಕ್ಲಿನಿಕ್ನಲ್ಲಿ ಇದ್ದೆ. ಇದ್ದಕ್ಕಿದ್ದಾಗ ಇವನು ಒಂದು ಜ್ಞಾನ ತಪ್ಪಿದ ಹುಡುಗಿನ ಹೊತ್ಕೊಂಡು ಬಂದು ಆಪರೇಷನ್ ಮಾಡು ಅಂದ. ನಾನು ಇಲ್ಲಪ್ಪ, ಟೆಸ್ಟ್ ಮಾಡಿದೆ, ಆಪರೇಷನ್ ಮಾಡಲ್ಲ ಅಂದೆ. ಅದಕ್ಕೆ ನನ್ನನ್ನೇ ಬಲವಂತವಾಗಿ ದೂರ ತಳ್ಳಿ ನೊಳಕ್ಕೆ ಅತಿಕ್ರಮ ಪ್ರವೇಶ ಮಾಡಿ ಆ ಹುಡುಗಿಗೆ ಆಪರೇಷನ್ ಮಾಡಿಬಿಟ್ಟ. ಸ್ವಾಮಿ, ಇವನು ನಿಜವಾದ ಡಾಕ್ಟರ್ ಅಲ್ಲ, ಏನೇನೋ ಔಷಧಿ ಕೊಡ್ತಾನೆ, ಜನಗಳನ್ನ ನಂಬಿಸಿ ಮೋಸ ಮಾಡೋ ನಕಲಿ ವೈದ್ಯ ಇವನು. ನೀವು ಲಾಯರ್ ಬೇಡ ಅಂದ್ರೆ ನೀವೇ ಏನಾದರೂ ಪಾರ್ಟಿ ಸವಾಲ್ ಮಾಡಬಹುದು. ಇಲ್ಲ ಸ್ವಾಮಿ, ಏನೂ ಇಲ್ಲ. ನೆಕ್ಸ್ಟ್ ವಿಟ್ನೆಸ್ ಕಪ್ಪಣ್ಣ. ಕಪ್ಪಣ್ಣ, ಕಪ್ಪಣ್ಣ. ದೇವರ ಮುಂದೆ ಪ್ರಮಾಣ ಮಾಡಿ ನಾನು ಸತ್ಯವನ್ನೇ ಹೇಳುತ್ತೇನೆ. ನಾನು ಹೇಳುವುದೆಲ್ಲ ಸತ್ಯ, ಸತ್ಯವನ್ನಿಲ್ಲದೆ ಬೇರೇನನ್ನು ಹೇಳುವುದಿಲ್ಲ ಅಂತ ಹೇಳಿ. ಎಲ್ಲ ತಾವೇ ಹೇಳ್ಬಿಟ್ರಲ್ಲ ಸರ್, ಇನ್ನೇನಿದೆ? ಆರ್ಡರ್, ಆರ್ಡರ್. ಇವ್ರು ಗೊತ್ತಾ ನಿನಗೆ? ಗೊತ್ತಿಲ್ಲದೆ ಸರ್, ಇವನು ಕೋಟಾಬಡಿ ಮಗ. ಮರ್ಯಾದೆಯಿಂದ ಮಾತಾಡಿ. ಅಪ್ಪಣೆ ಬುದ್ಧಿ. ಇದೇ ತಿಂಗಳ 2ನೇ ತಾರೀಕು ನೀನ್ ಎಲ್ಲಿದ್ದೆ? ನಮ್ಮ ಡಾಕ್ಟರ್ ಕ್ಲಿನಿಕ್ ಅಲ್ಲಿದ್ದೆ. ಇವನು ಆಪರೇಷನ್ ಥಿಯೇಟರ್ ಒಳಗಡೆ ನುಗ್ಗಿದಾಗ ನಾನು ಹೊರಗಡೆ ಇದ್ದೆ. ಕೆಲವು ಜನ ಗೂಂಡಾಗಳು ಸೇರ್ಕೊಂಡು ಗಲಾಟೆ ಪ್ರಾರಂಭ ಮಾಡಿದ್ರು. ನಮ್ ಡಾಕ್ಟರ್ನ ಹೊಡೆಯೋದಕ್ಕೂ ಬಂದ್ರು ಸರ್. ನಾನು ಮೆಲ್ಲಗೆ ಜಾರ್ಕೊಂಡು ಪೊಲೀಸ್ನವ್ರನ್ನ ಕರ್ಕೊಂಡು ವಾಪಸ್ ಆದೆ. ಈಗ ನೀವೇನಾದ್ರೂ ಹೇಳೋದಿದೆಯೇನು? ಇಲ್ಲ ಸ್ವಾಮಿ. ನಿಮ್ ಪರವಾಗಿ ಸಾಕ್ಷಿಗಳು ಯಾರಾದ್ರೂ ಇದ್ದಾರಾ? ಇಲ್ಲ, ಯಾರು ಇಲ್ಲ. ಮೈ ಲಾರ್ಡ್, ಈ ಕೇಸ್ನಲ್ಲಿ ಆರೋಪಿಯಾದ ಮರಿಯಣ್ಣ ಮೆಡಿಕಲ್ ಪ್ರಾಕ್ಟೋದಕ್ಕೆ ತನ್ನಲ್ಲಿ ಯಾವುದೇ ವಿದ್ಯಾರ್ಹತೆ ಇಲ್ಲ ಅಂತ ಒಪ್ಕೊಂಡಿರೋದು ಸ್ಪಷ್ಟವಾಗಿದೆ. ಅವ್ರು ಮಾಡಿದ ಆಪರೇಷನ್ ಯಶಸ್ವಿ ಆಗಿರಬಹುದಾದ್ರೂ ಇಲ್ಲಿ ಫಲಿತಾಂಶ ಮುಖ್ಯವಲ್ಲ. ಆರೋಪಿ ಡಾಕ್ಟ್ರೇ ಆಗಿರದೆ ಒಬ್ಬ ರೋಗಿಯನ್ನ ಟ್ರೀಟ್ ಮಾಡಿದ್ದು, ಆಪರೇಷನ್ ಮಾಡಿದ್ದು ಶಿಕ್ಷಾರ್ಹವಾದ ಅಪರಾಧವಾಗಿದೆ. ಮೇಲಾಗಿ ಡಾಕ್ಟರ್ ಧರ್ಮಯ್ಯನವರ ಆಪರೇಷನ್ ಥಿಯೇಟರ್ನಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ್ದು ಸಹ ಮತ್ತೊಂದು ಶಿಕ್ಷಾರ್ಹವಾದ ಅಪರಾಧವಾಗಿದೆ. ಆದ್ದರಿಂದ ಐಪಿಸಿ ಸೆಕ್ಷನ್ಸ್ 416 ಮತ್ತು 441 ಪ್ರಕಾರ ಅಪರಾಧಿಗೆ ಸೂಕ್ತವಾದ ಶಿಕ್ಷೆ ವಿಧಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಮೈ ಲಾರ್ಡ್. ಎಸ್,
ಈ ಕೇಸ್ನಲ್ಲಿ ನನಗೆ ಗೊತ್ತಿರೋ ಕೆಲವು ವಿಷಯಗಳನ್ನ ದಯವಿಟ್ಟು ಹೇಳೋದಕ್ಕೆ ಅವಕಾಶ ಕೊಡಬೇಕು. ಅಬ್ಜೆಕ್ಷನ್ ಮೈ ಲಾರ್ಡ್. ಕೇಸ್ ಮುಗಿದ ಮೇಲೆ ಸಂಬಂಧವಿಲ್ಲದವ್ರು ಬಂದು ಏನಾದರೂ ಹೇಳೋದಕ್ಕೆ ತಾವು ಅವಕಾಶ ಕೊಡಬಾರ್ದು. ಅಬ್ಜೆಕ್ಷನ್ ಓವರ್ ರೋಲ್ಡ್, ಪರ್ಮಿಷನ್ ಗ್ರಾಂಟೆಡ್. ಮೈ ಲಾರ್ಡ್, ನಾನು ಡಾಕ್ಟರ್ ಸುಂದರೇಶ್, ಮೆಡಿಕಲ್ ಕೌನ್ಸಿಲ್ ಸೆಕ್ರೆಟರಿ ಕೂಡ ಆಗಿದ್ದೀನಿ. ಈಗ ಆರೋಪಿ ಸ್ಥಾನದಲ್ಲಿ ನಿಂತಿರೋ ವ್ಯಕ್ತಿ ಹೆಸರು ಮರಿಯಣ್ಣ ಅಲ್ಲ, ಆತ ಅವಿದ್ಯಾರ್ಹನೂ ಅಲ್ಲ. ಕಾರಣಾಂತರಗಳಿಂದ ಅಜ್ಞಾತವಾಸದಲ್ಲಿದ್ದ ಒಬ್ಬ ಹೆಸರಾಂತ ಸರ್ಜನ್ ಡಾಕ್ಟರ್ ಆನಂದ್. ಈ ಕೇಸಿನ ವಿಷಯ ಪೇಪರ್ನಲ್ಲಿ ಓದಿದ ನನಗೆ ಅಂಥ ಪರಿಸ್ಥಿತಿಯಲ್ಲಿ ಇಂಥ ಆಪರೇಷನ್ ಮಾಡೋದಕ್ಕೆ ಡಾಕ್ಟರ್ ಆನಂದ್ ಒಬ್ಬರಿಂದಲೇ ಸಾಧ್ಯ ಅನ್ನೋ ಅನುಮಾನ ಬಂತು. ಅವ್ರಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ತಗೊಂಡ್ಬಂದೆ. ಇವರನ್ನು ನೋಡಿದ ಮೇಲೆ ನನ್ನ ಅನುಮಾನ ಪರಿಹಾರವಾಯಿತು. ದಯವಿಟ್ಟು ಈ ರೆಕಾರ್ಡ್ಗಳನ್ನ ಪರಿಶೀಲಿಸಬೇಕಾಗಿ ಪ್ರಾರ್ಥಿಸ್ತೀನಿ. ಮೈಲಾರ್ಡ್, ನಮ್ಮ ದಾಖಲೆಗಳನ್ನು ಪರಿಶೀಲಿಸಿದಾಗ ಇನ್ನೊಂದು ಮುಖ್ಯವಾದ ಸಂಗತಿ ಬಯಲಾಗಿದೆ. ಅದೇನೆಂದರೆ ಫಿರ್ಯಾದಿಯಾಗಿರುವ ಧರ್ಮಯ್ಯನವರು ನಿಜವಾದ ಡಾಕ್ಟರೇ ಅಲ್ಲ. ಅವರು ಯಾವ ಡಿಗ್ರಿ ಸರ್ಟಿಫಿಕೇಟ್ಗಳು ಇಲ್ಲದೆ ತಾವೊಬ್ಬ ಡಾಕ್ಟರ್ ಎಂದರನ್ನು ನಂಬಿಸಿ ವಂಚಿಸಿ ಆಸ್ಪತ್ರೆ ನಡೆಸುತ್ತಿರುವ ನಕಲಿ ವೈದ್ಯರು. ಈ ಮೊಕದ್ದಮೆಗೆ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲಿಸಲಾಗಿ ಆರೋಪಿ ನಿರಪರಾಧಿ ಎಂದು ಸಾಬೀತಾಗಿದೆ. ಅಲ್ಲದೆ ಅಪಘಾತಕ್ಕೊಳಗಾದ ಒಬ್ಬ ಹುಡುಗಿಯ ಜೀವವನ್ನು ಉಳಿಸುವ ಸಲುವಾಗಿ ಬೇರೆ ಯಾವುದೇ ದುರುದ್ದೇಶವಿಲ್ಲದೆ ಆಪರೇಷನ್ ಥಿಯೇಟರ್ ಒಳಗೆ ಪ್ರವೇಶಿಸಿದ್ದು ಅತಿಕ್ರಮ ಪ್ರವೇಶವಾಗುವುದಿಲ್ಲ. ಆದ್ದರಿಂದ ಆರೋಪಿಯನ್ನು ಬಿಡುಗಡೆ ಮಾಡಲಾಗಿದೆ. ಎಷ್ಟು ವರ್ಷಗಳಾಗೋಯ್ತು ನಿಮ್ಮನ್ನು ನೋಡಿ. ಐ ಆಮ್ ವೆರಿ ಹ್ಯಾಪಿ ಡಾಕ್ಟರ್, ವೆರಿ ಹ್ಯಾಪಿ. ಥ್ಯಾಂಕ್ ಯು ಡಾಕ್ಟರ್. ಮರಿಯಣ್ಣ, ಏನಣ್ಣ, ನಮ್ಮನ್ನೆಲ್ಲ ಮಂಕ್ ಮಾಡ್ಬಿಟ್ಟಿಯಲ್ಲ ಅಣ್ಣ. ಸ್ವಪ್ನ, ನೋವು ಕಮ್ಮಿ ಆಗಿದೆಯಮ್ಮ? ಹೋಗಣ, ಬನ್ನಿಯವ್ವ, ಈಗ ಬನ್ನಿ. ಚೆನ್ನ, ಅವರೆಲ್ಲಿ? ನಿಮ್ಮೆದುರಿಗೆ ನಿಂತವ್ರವ. ನಿಮ್ಮನ್ನು ನೋಡೋ ಪುಣ್ಯ ಅಂತೂ ನನಗಿಲ್ಲ. ನನ್ನ ಮಗಳ ಪ್ರಾಣ ಉಳಿಸಿದ ಮಹಾನುಭಾವರು ನೀವು. ನಿಮ್ಮ ಪಾದ ಮುಟ್ಟಲು ನಮಸ್ಕಾರ ಮಾಡಿ. ಲಕ್ಷ್ಮಿ, ಯಾರು ನೀವು? ಯಾರು ನೀವು? ನಿಜ ಹೇಳಿ, ಯಾರು ನೀವು? ಅಮ್ಮ, ಎದುರು ನಿಂತಿರೋರು ನಿಮ್ಮ ಯಜಮಾನರು, ಡಾಕ್ಟರ್ ಆನಂದ್. ಲಕ್ಷ್ಮಿ, 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 ನಾನೇ ಲಕ್ಷ್ಮಿ, ನಾನೇ, ನಾನೇ ನಿಮ್ಮ. ನನ್ನನ್ನು ಬಿಟ್ಟು ದೂರ ಯಾಕೆ ಹೊರಟೋದೆ ಲಕ್ಷ್ಮಿ? ನಿನ್ನನ್ನು ಹುಡುಕಿ ಹುಡುಕಿ ಹುಚ್ಚನಾಗೋದೆ. ನಾವು ಮತ್ತೆ ದೂರ ಆಗೋದಾ? ನಾನು ನಿನ್ನ ಕಣ್ಣು ಆಪರೇಷನ್ ಮಾಡಿಸ್ತೀನಿ. ನೀನು ನೀ ಪುನಃ ನನ್ನನ್ನು ನೋಡುವಂತೆ. ಹಾ, ನಿನ್ನ ಲಕ್ಷ್ಮಿ.